ಜೈ ಹಿಂದ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 11/8/2024 ನಡೆದಿರ್ತಕ್ಕಂತಹ KPSC ನಡೆಸಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಷನ್ ಮಾಡ್ತಾ ಬರೋಣ. ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಎಕ್ಸಾಮ್ಸ್ಗೆ ಅವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ನ ಓದ್ಬೇಕು ಅಂತ. ಅವ್ರಿಗೆ ನಾ ಸಿಂಪಲ್ ಆಗಿ ಒಂದೇ ಮಾತನ್ನು ಹೇಳ್ತೀನಿ, ಇತ್ತೀಚೆಗೆ ಯಾವೆಲ್ಲ ಎಕ್ಸಾಮ್ಸ್ಗಳು ನಡೆಯುತ್ತೆ ಆ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂತ ಟ್ರೆಂಡ್ ಅನ್ನ ಅನಾಲಿಸಿಸ್ ಮಾಡಿಕೊಂಡು ಆ ನಿಟ್ಟಿನೊಳಗೆ ತಯಾರಿಯನ್ನ ನಡೆಸೋದು ಒಳ್ಳೇದಾಗಿದೆ. ಸೊ ಆ ನಿಟ್ಟಿನೊಳಗೆ ನಾವು ಇವತ್ತು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ತಾ ಬರೋಣ. ಮೊದಲ ಪ್ರಶ್ನೆ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ನ ಮೇಲಿದೆ, ಕ್ರಮಯೋಜನೆ ಮತ್ತು ವಿಕಲ್ಪ ಅಂತ ಕರಿತೀವಿ. ಸೊ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ಅರೇಂಜಿಂಗ್ ಎಂಬ ಪದದಲ್ಲಿರುವ ಅಕ್ಷರಗಳನ್ನು ಎಷ್ಟು ವಿಭಿನ್ನ ರೀತಿಯಲ್ಲಿ ಜೋಡಿಸಬಹುದು ಅಂತಿದೆ. ತಮ್ಗೆಲ್ರಿಗೂ ಗೊತ್ತು, ಪರ್ಮುಟೇಷನ್ ಅಂತ ಬಂತು ಅಂದ್ರೆ ಜೋಡಣೆ ಅಂತ ಕರಿತೀವಿ, ಅರೇಂಜಿಂಗ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ನೀಡಿರ್ತಕ್ಕಂತಹ ಶಬ್ದ ಅರೇಂಜಿಂಗ್ ಅಂತಿದೆ. ಸೊ ಇದ್ರೊಳಗೆ ಒಟ್ಟು ಅಕ್ಷರಗಳನ್ನ ಗಮನಿಸಿದ್ರೆ 9 ಅಕ್ಷರಗಳಿದಾವು, 9 ಫ್ಯಾಕ್ಟೋರಿಯಲ್ ನ ರೀತಿಯಲ್ಲಿ ನಾವುಗಳನ್ನ ಜೋಡಿಸಬಹುದಾಗುತ್ತೆ. ಅದರಲ್ಲಿ ರಿಪೀಟೆಡ್ ಇರತಕ್ಕಂತಹ ಅಕ್ಷರಗಳನ್ನ ನಾವು ನೋಡ್ತಾ ಬಂದ್ರೆ ಎ ಅನ್ನೋದು 2 ಬಾರಿ ರಿಪೀಟ್ ಆಗಿದೆ, ಹಾಗಾಗಿ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ನ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ಆರ್ ಅಂತಕ್ಕಂಥದ್ದು ಕೂಡ 2 ಬಾರಿ ಪುನರಾವರ್ತನೆ ಆಗಿದೆ, 2 ಫ್ಯಾಕ್ಟೋರಿಯಲ್ ಅಂತ ನಾನು ಇಲ್ಲಿ ಬರಿತಾ ಬರ್ತೀನಿ. ಇನ್ನು ಅದೇ ರೀತಿ ಎನ್ ಕೂಡ 2 ಬಾರಿ ರಿಪೀಟ್ ಆಗಿದೆ, ಜಿ ಕೂಡ 2 ಬಾರಿ ರಿಪೀಟ್ ಆಗಿದೆ. ಎನ್ 2 ಬಾರಿ ರಿಪೀಟ್ ಆಗಿರೋ ಕಾರಣಕ್ಕಾಗಿ 2 ಫ್ಯಾಕ್ಟೋರಿಯಲ್, ಜಿ 2 ಬಾರಿ ರಿಪೀಟ್ ಆಗಿರೋ ಕಾರಣಕ್ಕಾಗಿ 2 ಫ್ಯಾಕ್ಟೋರಿಯಲ್ ಅಂತ ನಾನು ಇಲ್ಲೇ ಬರಿತಾ ಬರ್ತೀನಿ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋದಾಯ್ತು ಅಂತ ಕೇಳಿದ್ರೆ ತಮ್ಗೆಲ್ಲರಿಗೂ ಗೊತ್ತು, ಫ್ಯಾಕ್ಟೋರಿಯಲ್ ಅಂತ ಕೇಳಿದ್ರೆ ನಾವು ಅದನ್ನ ಎಕ್ಸ್ಪಾಂಡ್ ಮಾಡಿ ಈ ರೀತಿಯಾಗಿ ಬರಿತೀವಿ. 8 × 6 × 5 × 4 × 3 × 2 × 1 ಅಂತ ಬರಿತಾ ಬರ್ತೀವಿ. ಸೊ ಇಲ್ಲಿ 2 ಫ್ಯಾಕ್ಟೋರಿಯಲ್ ಇದೆ ಅಂದ್ರೆ 2 ವ್ಯಾಲ್ಯೂ 2 ಆಗುತ್ತೆ, ಇದು ಕೂಡ 2 ಆಗುತ್ತೆ, ಇದು ಕೂಡ 2 ಆಗುತ್ತೆ, ಇದು ಕೂಡ 2 ಆಗ್ತಾ ಬರುತ್ತೆ. ಓಕೆನಾ, ಇವಾಗ ಕ್ಯಾನ್ಸಲೇಷನ್ ಮಾಡ್ತಾ ಬಂದ್ರ 2 × 4 × 4 × 8 × 8 × 16 ಟೋಟಲ್ 16 ಆಗುತ್ತೆ. 8 × 8 × 16 ಅಂತ ಕ್ಯಾನ್ಸಲ್ ಮಾಡ್ಬೋದು. ಈ ಎರಡನ್ನ ಕ್ಯಾನ್ಸಲ್ ಮಾಡಿದಾಗ ನಮ್ಗೆ ಏನು ಉಳಿಯುತ್ತೆ ಇಲ್ಲಿ ಅಂತ ಕೇರ, 9 × 7 × 6 × 5 × 4 × 3 ಅಷ್ಟೇ ಉಳಿಯುತ್ತೆ. ಓಕೆನಾ, ಹಾಗಾದ್ರೆ ಇದರ ಗುಣಲಬ್ಧವನ್ನ ನಾವು ನೋಡ್ತಾ ಬಂದ್ರೆ, ಇದರ ಒಂದು ಗುಣಲಬ್ಧವನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇರ, 22,680 ಬರುತ್ತೆ. ಇದು ನೇರವಾಗಿ ಈ ರೀತಿನೂ ಕೂಡ ಸಾಲ್ವ್ ಮಾಡಬಹುದಿತ್ತು. ಸಂಖ್ಯೆಯೊಳಗೆ ಇಲ್ಲಿ ಗುಣಾಕಾರ ಇದೆ, ಇಲ್ಲಿ 9 ಇದೆ ಅಂತ ಕೇಳಿದ್ರೆ ಇವುಗಳ ಡಿಜಿಟ್ ಸಮ್ 9 ಬರಬೇಕಾಗತ್ತೆ. ಬೇಗನೆ ಆನ್ಸರ್ ಮಾಡ್ಬೇಕಿತ್ತು ನಾನು ಅಂತ ಕೇಳಿದ್ರೆ, ವೇಗವಾಗಿ ಆನ್ಸರ್ ಮಾಡ್ಬೇಕಿತ್ತು ಅಂತ ಕೇಳಿದ್ರೆ ಡಿಜಿಟ್ ಸಮ್ ಅನ್ನು ಕೂಡ ಕೌಂಟ್ ಮಾಡಬಹುದು. 4 × 4 = 8 ಆಗುತ್ತೆ, 8 × 2 = 12 ಆಗತ್ತ. ಇದನ್ನ ಪುನಃ ಒಂದ್ ಅಂಕಿ ಕನ್ವರ್ಟ್ ಮಾಡಿ ಬರೆದ್ರೆ 3 ಆಗತ್ತೆ. ಸೊ ಇಲ್ಲಿ ಕೂಡ ಸೇಮ್ ಹಂಗೆ 10 + 18 ಆಗತ್ತೆ, ಇದನ್ನ ಡಿಜಿಟ್ ಸಮ್ ಮಾಡಿದ್ರೆ 9 ಆಗತ್ತೆ. ಇಲ್ಲಿ 8 × 1 = 9, 9 ಬಂದ್ರೆ ಬಿಡ್ರಿ, 6 × 1 = 7 ಆಗತ್ತೆ. ನೆಕ್ಸ್ಟ್ ಇಲ್ಲಿ 4 × 4 = 8, ಇದೊಂದು 9, ಇದೊಂದು 10 ಅಂತ ಕೇಳಿದ್ರೆ ಡಿಜಿಟ್ ಸಮ್ ಎಷ್ಟಾಯ್ತು, 1 ಆಯ್ತು. ಬಟ್ ನನಗೆ ಬೇಕಾಗಿರೋದು ಯಾವುದು, ಡಿಜಿಟ್ ಸಮ್ 9 ಇರ್ಬೇಕಾಗತ್ತ, 9 ಇರ್ತಕ್ಕಂಥದ್ದು ಕೇವಲ ಆಯ್ಕೆ 2. ಸೊ ಎಕ್ಸಾಮ್ಸ್ ಅಲ್ಲಿ ಇಷ್ಟೆಲ್ಲ ಗುಣಿಸುವಂತ ಕೊಡೋಕ್ಕಿಂತ ಡಿಜಿಟ್ ಸಮ್ 9 ಎಲ್ಲಿ ಬರ್ತಿರತ್ತ ಅದು ಉತ್ತರ ಆಗತ್ತ. ಈ ರೀತಿ ಕೂಡ ನೀವು ಶಾರ್ಟ್ ಕಟ್ ಮಾಡ್ಬೋದು. ಇಲ್ಲ ಅಂತ ಕೇರ, ಆಸ್ ಯೂಶುವಲ್ ನೀವು ಯಾವ ರೀತಿ ಗುಣಿಸ್ತಾ ಬರ್ತೀರಿ ಆ ರೀತಿ ಗುಣಿಸಿ ಕೂಡ ಏನ್ ಮಾಡ್ಬೋದು, ಉತ್ತರವನ್ನ ತರಬಹುದಾಗಿತ್ತು. ಓಕೆ, ಇನ್ನ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಬರೋಣ. ನೆಕ್ಸ್ಟ್ ಪ್ರಶ್ನೆ, ಇದು ಮೆನ್ಸುರೇಷನ್ ಅಂತ ಒಂದು ಚಾಪ್ಟರ್ ಬರುತ್ತ, ಅದರಲ್ಲಿ ಬರ್ತಕ್ಕಂತ ಪ್ರಶ್ನೆ. ಪ್ರಶ್ನೆಯಲ್ಲಿ ಹೇಳ್ತಾರೆ 110 ಅಡಿ ಅಗಲ ಹಾಗೂ 140 ಅಡಿ ಉದ್ದದ ಆಯತಾಕಾರದ ನೆಲದ ಮೇಲೆ ಹಸಿರು ಟೈಲ್ಗಳನ್ನು ಮುರಿದು ವೃತ್ತಾಕಾರದಲ್ಲಿ ಮರು ಜೋಡಿಸಿದ್ದಲ್ಲಿ ವೃತ್ತದ ಸುತ್ತಳತೆ ಎಷ್ಟಿರುತ್ತದೆ? ಫಸ್ಟ್ ಕ್ವಶನ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಬರೋಣ. ಇಲ್ಲಿ 2 ಡಯಾಗ್ರಾಮ್ಗಳು ನಮಗೆ ಗೊತ್ತಿರ್ಬೇಕು. ಒಂದು ಆಯತಾಕಾರದ ಒಂದು ರಚನೆ ಇದೆ, ಈ ಆಯತಾಕಾರದ ರಚನೆಯ ಡೈಮೆನ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. 110 ಅಡಿ ಅಗಲ ಇದೆ ಅಂತೆ, 140 ಅಡಿ ಉದ್ದ ಇದೆ ಅಂತ. ಸೊ ಇದ್ರ ಮೇಲೆ ಹಾಸಿರ್ತಕ್ಕಂತಹ ಟೈಲ್ಗಳನ್ನ ಮುರಿದು ಅವ್ರೇನ್ ಮಾಡ್ತಾ ಇದಾರ, ವೃತ್ತಾಕಾರದ ಒಂದು ರಚನೆ ಮೇಲೆ ಇಲ್ಲಿ ಏನ್ ಮಾಡ್ತಾ ಇದಾರ, ಹಾಕ್ತಾ ಇದಾರ. ಅರ್ಥ ಆಗ್ತದೆ? ಹಾಗಾದ್ರೆ ಈ ವೃತ್ತದ ಸುತ್ತಳತೆಯನ್ನ ಹೇಳ್ರಿ ಅಂತಿದೆ. ಸಿಂಪಲ್ ಆಗಿ ನಾವು ಈ ರೀತಿ ಅಸಂಪ್ಷನ್ ಮಾಡ್ಕೊಳ. ಸಪೋಸ್ 1 kg ತೂಕದ ಆಯತಾಕಾರದ ಮೆಟಲ್ ಇದೆ ಅನ್ಕೋಣ, ಆಯತಾಕಾರದ ಮೆಟಲ್, ಅದನ್ನ ಕರಗಿಸಿ ನಾ ವೃತ್ತಾಕಾರದ ಒಂದು ಆಕೃತಿಯನ್ನ ಮಾಡಿದ್ರ ಅದರಲ್ಲಿರ್ತಕ್ಕಂಥ ಏರಿಯಾ, ಇದನ್ನು 1 kg ಇರತ್ತ, ಇದನ್ನು 1 kg ಇರತ್ತಲ್ಲ, ಇನ್ ದ ಸೇಮ್ ವೇ
ಇಲ್ಲಿ ಆಯತಾಕಾರದಲ್ಲಿ ಎಷ್ಟು ಟೈಲ್ಗಳಿದ್ವು ಅದನ್ನು ಮುರಿದು ವೃತ್ತವನ್ನ ಮಾಡಿದಾರ ಅಂತ ಕೇಳಿದ್ರ ಇವುಗಳ ವಿಸ್ತೀರ್ಣ ಏನಾಗಿರತ್ತ? ಸೇಮ್ ಆಗಿರತ್ತೆ. ಹಾಗಾದ್ರೆ ವಿಸ್ತೀರ್ಣವನ್ನ ನಾವಿಲ್ಲಿ ನೋಡ್ತಾ ಬಂದ್ರೆ ಆಯತದ ವಿಸ್ತೀರ್ಣ ತಮ್ಗೆಲ್ಲರಿಗೂ ಗೊತ್ತತೆ, ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲಾಗಿರತ್ತ. ಇದು ಸಮ ಇದೆ ಅಂತ ಯಾವುದಕ್ಕೆ? ವೃತ್ತದ ವಿಸ್ತೀರ್ಣಕ್ಕೆ ಇದು ಸಮನಾಗಿದೆ. ಆಯತದ ವಿಸ್ತೀರ್ಣ ಹೆಂಗ್ ಬರ್ಬೇಕಿತ್ತಂದ್ರ 110 ಇಂಟು 140 ಮಾಡ್ತೀವಿ. ಅದೇ ರೀತಿ ವೃತ್ತದ ವಿಸ್ತೀರ್ಣ ಅಂತ ಕೇಳಿದ್ರ ಪೈ ಆರ್ ಸ್ಕ್ವೇರ್ ತಮ್ಗೆಲ್ಲರಿಗೂ ಗೊತ್ತಿದೆ. ಇವಾಗ ನಾವು ಈ ಪೈ ಅಂತ ಕೇಳಿದ್ರ 22/7 ಅಂತ ಬರಿತೀವಿ, ಇಂಟು ಆರ್ ಸ್ಕ್ವೇರ್ಗೆ ಆರ್ ಸ್ಕ್ವೇರ್ ಆಸ್ ಇಟ್ ಇಸ್ ಇರತ್ತೆ. ಸೊ ಇವಾಗ ಇಲ್ಲಿ 110 ಇಂಟು 140 ಇದೆ. ನೆಕ್ಸ್ಟ್ ಸ್ಟೆಪ್ ಒಳಗ ನನಗೆ ಆರ್ ಸ್ಕ್ವೇರ್ ಬೇಕಾಯ್ತು ಅಂತ ಕೇಳಿದ್ರ 110 ಇಂಟು 140 ಬರೆದು ಡಿವೈಡೆಡ್ ಬೈ ಇರ್ತಕ್ಕಂತಹ 7 ಸಮಚಿಹ್ನೆಯನ್ನ ದಾಟಿ ಬಂದ್ರ ಇಲ್ಲಿ ಏನಾಗತ್ತ? ಇಂಟು ಆಗತ್ತ. ಅದೇ ರೀತಿ ಇಲ್ಲಿ ಇಂಟು ಇರ್ತಕ್ಕಂತ 22 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗಿರತ್ತೆ. ಇನ್ನೊಂದು ಕ್ಯಾನ್ಸಲೇಷನ್ ಮಾಡ್ತಾ ಬಂದ್ರ 11 10 11 2 22 ಅಂತ ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ 2 1 2 7 14 ಕ್ಯಾನ್ಸಲ್ ಆಗ್ತಾ ಬರತ್ತೆ. ಇವಾಗ 7 7 49 49 1 49 ಅಂದ್ರ 49 ಬರೀರಿ. ಇಲ್ಲಿ 2 0 ಇದಾವು, 2 0 2 0 ಬರೀ. ಹಾಗಾದ್ರೆ ಇದು ಏನಾಯ್ತಂದ್ರ ಆರ್ ಸ್ಕ್ವೇರ್ ನ ವ್ಯಾಲ್ಯೂ ಆಯ್ತು. ಹಾಗಾದ್ರೆ ಆರ್ ನ ವ್ಯಾಲ್ಯೂ ಬೇಕಿತ್ತಂದ್ರ ಇದ್ರ ಸ್ಕ್ವೇರ್ ರೂಟ್ ಮಾಡಿದ್ರೆ ಎಷ್ಟು ಬರುತ್ತ? 70 ಬರುತ್ತೆ. ಹಾಗಾದ್ರ ವೃತ್ತದ ತ್ರಿಜ್ಯ ನನಗೆ ಎಷ್ಟು ಅಂತ ಗೊತ್ತಾಯ್ತು? 70 ಅಂತ ಗೊತ್ತಾಯ್ತು. ಹಾಗಾದ್ರ ವೃತ್ತದ ಪರಿಧಿ ಅಂತ ಕೇಳಿದಾರೆ, ಸರ್ಕಂಫರೆನ್ಸ್ ಅಂತ ಕೇಳಿದಾರೆ ಅವರು. ಪರಿಧಿ ಬೇಕಾಗಿತ್ತು ಅಂದ್ರ ನಮ್ ಫಾರ್ಮುಲಾ ಗೊತ್ತೈತೆ, 2πr ಅಂತ ಕರಿತೀವಿ. ಸೊ ಇಷ್ಟೆಲ್ಲ ಮಾಡಿರೋದು ಯಾಕೆ ಮಾಡಿವಿ ನಾವು ಅಂತ ಕೇರ, ಈ ಆರ್ ಅನ್ನ ಕಂಡಿಡ್ಕೊಳ್ಳಕ್ಕೆ. ನನಗೆ ಆರ್ ಗೊತ್ತಾಯ್ತಂದ್ರ ಪರಿಧಿಯನ್ನ ಕಂಡಿಡ್ಕೊಳ್ಳು. ಓಕೆ, ಹಾಗಾದ್ರೆ 2 × π ಅಂತ ಕೇಳಿದ್ರ 22/7 ಅಂತ ಮಾಡ್ತೀವಿ. ನೆಕ್ಸ್ಟ್ ಆರ್ ಅಂತ ಕೇಳಿದ್ರ ಎಷ್ಟೈತೆ? 70 ಅಂತಿದೆ, ಇವಾಗ ತಾನೇ ಕಂಡಿಡ್ದಿದೀವಿ. ಸೊ ಇದನ್ನ ಕ್ಯಾನ್ಸಲೇಷನ್ ಮಾಡಿದ್ರ 7 1 7 10 ಕ್ಯಾನ್ಸಲ್ ಆಗತ್ತ. 22 7 44 44 10 ಎಷ್ಟಾಗತ್ತಂದ್ರ 440 ಅಂತಕ್ಕಂಥದ್ದು ಏನಾಗಿರತ್ತ? ಇದರ ಒಂದು ಪರಿಧಿ ಆಗಿರತ್ತ, ಪರಿಧಿ ಆಗಿರತ್ತೆ. ಸೊ ಇದು ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಾಗಿರತ್ತಂದ್ರ 440 feet ಅನ್ನೋದು ಏನಾಗಿರತ್ತ? ಸರಿಯಾದಂತ ಉತ್ತರ ಆಗತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆಯನ್ನ ಸಮಾಂತರ ಶ್ರೇಡಿ ಮೇಲಿದೆ. ಈ ಪ್ರಶ್ನೆಯನ್ನ ಎರಡು ರೀತಿ ಕೂಡ ಬಿಡಿಸ್ಬೋದು, ಬಟ್ ಫಾಸ್ಟೆಸ್ಟ್ ವೇ ಯಾವುದು ಅಂತ ಕೇರ ಅವರೇಜ್ ನ ಮೂಲಕ ಇದನ್ನ ನಾವು ಬಿಡಿಸ್ತಾ ಬರ್ತೀವಿ. ಪ್ರಶ್ನೆಯಲ್ಲಿ ಸಮಾಂತರ ಶ್ರೇಡಿಯಲ್ಲಿರುವ 5 ಸಂಖ್ಯೆಗಳ ಒಟ್ಟು ಮೊತ್ತವನ್ನ ಕೊಟ್ಟಿದ್ದಾರೆ. 5 ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟಿದೆ? 65 ಅಂತ ಇದೆ. ಸೊ 5 ಸಂಖ್ಯೆಗಳಿದಾವ ಅಂತ ಕೇರ 1 2 3 4 5 5 ಸಂಖ್ಯೆಗಳ ಒಟ್ಟು ಮೊತ್ತ 65 ಅಂತಿದೆ. ಅವುಗಳಲ್ಲಿ 2ನೇ ಮತ್ತು 5ನೇ ಸಂಖ್ಯೆಗಳ ಮಧ್ಯೆ ವ್ಯತ್ಯಾಸ 9 ಅಂತಿದೆ. ವ್ಯತ್ಯಾಸ ಎಷ್ಟಿದೆ? 9 ಅಂತಿದೆ. ಸೊ 2ನೇ ಮತ್ತು 5ನೇ ಸಂಖ್ಯೆ ಅಂದ್ರೆ ಇದು 2ನೇ ಸಂಖ್ಯೆ, ಇದು 5ನೇ ಸಂಖ್ಯೆ, ಇವುಗಳ ವ್ಯತ್ಯಾಸ 9 ಇದೆ ಅಂತ ಕೇಳಿದ್ರ ಮತ್ತೆ ಇವ್ರು ಹೇಳ್ತಾರೆ ಇದು ಸಮಾಂತರ ಶ್ರೇಣಿಯಲ್ಲಿ ಐತಿ ಅಂತ. ಸಮಾಂತರ ಶ್ರೇಣಿ ಅಂತ ಕೇರ ಒಂದು ಸಂಖ್ಯೆಗೂ ಇನ್ನೊಂದು ಸಂಖ್ಯೆಗೂ ಸಮಾನವಾದಂತ ಗ್ಯಾಪ್ ಇರುತ್ತೆ. ಫಾರ್ ಎಕ್ಸಾಂಪಲ್ 1 2 3 4 ಗ್ಯಾಪ್ ಎಷ್ಟಿದೆ? 1 ಇದೆ. ಇನ್ ದ ಸೇಮ್ ವೇ 2 4 6 8 ಈ ರೀತಿ ಬರಿತೀವಲ್ಲ, ಸಮಾಂತರ ಶ್ರೇಣಿ ಅಂತ ಕೇಳಿದ್ರ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀತಾರ. ಗ್ಯಾಪ್ ಎಷ್ಟಿರುತ್ತ? ಸೇಮ್ ಇರತ್ತೆ. ಸೊ ನನಗೆ ಇಲ್ಲಿ ಹೇಳ್ರಿ 2ನೇ ಮತ್ತು 5ನೇ ಸಂಖ್ಯೆ ಗ್ಯಾಪ್ 9 ಇದೆ ಅಂತ ಕೇರ, ವ್ಯತ್ಯಾಸ 9 ಇದೆ ಅಂದ್ರೆ ಇಲ್ಲಿ ಗ್ಯಾಪ್ ಎಷ್ಟಿದೆ ನೋಡಿ? 3 ಗ್ಯಾಪ್ ಇದೆ. ಹಾಗಾದ್ರೆ ಈ 9ನ 3 ಗ್ಯಾಪಿಗೆ ಹಂಚಿದಾಗ ಪ್ರತಿಯೊಂದು ಸಂಖ್ಯೆಯ ಗ್ಯಾಪ್ ಎಷ್ಟಾಗತ್ತ? 3 3 ಸಂಖ್ಯೆಯನ್ನ ಬಿಟ್ಟು ಇನ್ನೊಂದು ಸಂಖ್ಯೆ ಇದೆ ಅಂದಂಗೆ. ನೆಕ್ಸ್ಟ್, ಹಾಗಿದ್ದಲ್ಲಿ 2ನೇ ಮತ್ತು 4ನೇ ಸಂಖ್ಯೆಗಳ ಮೊತ್ತವನ್ನ ಕಂಡಿಡಿದೆ ಅಂತಿದೆ. 2ನೇ ಸಂಖ್ಯೆ ಮತ್ತು 4ನೇ ಸಂಖ್ಯೆ ಮೊತ್ತವನ್ನ ಕಂಡಿಡಿದೆ ಅಂತಿದೆ. ಫಸ್ಟ್ ನಾನು ಆ ಸಂಖ್ಯೆಗಳನ್ನ ಕಂಡಿಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಆ 5 ಸಂಖ್ಯೆಗಳು ಯಾವು ಅಂತ ಗೊತ್ತಿದ್ದಾಗ ಮಾತ್ರ 2ನೇ ಸಂಖ್ಯೆ ಮತ್ತು 4ನೇ ಸಂಖ್ಯೆಯ ಮೊತ್ತವನ್ನ ಹೇಳಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಗ್ಯಾಪ್ 3 3 ಇದೆ ಅಂತ ಕೇಳಿದ್ರೆ, ಪ್ರತಿಯೊಂದು ಸಂಖ್ಯೆಗೂ ಗ್ಯಾಪ್ 3 3 ಇದೆ ಅಂತ ಕೇಳಿದ್ರೆ ನಾನು ಇದನ್ನ ಆವರೇಜ್ ನ ಮೂಲಕ ಬಿಡಿಸ್ಬೋದು. ಹೆಂಗಂತ ಕೇಳಿದ್ರ 5 ಸಂಖ್ಯೆಗಳ ಮೊತ್ತ 65 ಇದೆ ಅಂದ್ರ ಆ ಸಂಖ್ಯೆಗಳದ್ದು ಸರಾಸರಿ ಏನಾಗಿರತ್ತ ಅಂತ ಕೇಳಿದ್ರ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳಿಂದ ಭಾಗಿಸಿದಾಗ ಎಷ್ಟು ಬರತ್ತ? 5 1 5 13 65 ಆಗತ್ತೆ. ಹಾಗಾದ್ರೆ 13 ಅನ್ನೋದು ಏನ್ ಬಂತು? ಸರಾಸರಿ 13 ಅಂತ ಬಂತು. ನನಗ್ ಗೊತ್ತತೆ ಸರಾಸರಿ 13 ಐತಂದ್ರ ಸರಾಸರಿ ಯಾವಾಗ್ಲೂ ಮಧ್ಯದಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಆಗಿರತ್ತೆ. ಹಾಗಾದ್ರೆ ಇವುಗಳ ಮಧ್ಯದಲ್ಲಿ ಯಾವ್ದಿದೆ ನೋಡಿ ವ್ಯಾಲ್ಯೂ?
ಸರಾಸರಿ ಅಂದ್ರೆ ಮಧ್ಯದಲ್ಲಿರುವ ವ್ಯಾಲ್ಯೂ ಆಗಿರುತ್ತ, ಮಧ್ಯದಲ್ಲಿ 13 ಇದೆ ಅಂದಂಗೆ. ನನಗೆ ಇನ್ನೊಂದು ವಿಷಯ ಗೊತ್ತು, ಪ್ರತಿ ಸಂಖ್ಯೆಗೂ ಮೂರು ಗ್ಯಾಪ್ ಐತಂದ್ರ ನೆಕ್ಸ್ಟ್ ಸಂಖ್ಯೆ ಇದಕ್ ಮೂರು ಜೋಡಿಸಿ 16 ಆಗತ್ತ, ನೆಕ್ಸ್ಟ್ ಸಂಖ್ಯೆ ಇದಕ್ ಮೂರು ಜೋಡಿಸಿ 19 ಆಗತ್ತ, ಇದರ ಹಿಂದಿನ ಸಂಖ್ಯೆ ಮೂರು ಕಡಿಮೆ ಇರ್ತದ 10, ಇದರ ಹಿಂದಿನ ಸಂಖ್ಯೆ ಮೂರು ಕಡಿಮೆ ಇರ್ತದ 7. ಹಾಗಾದ್ರ 5 ಸಂಖ್ಯೆಗಳನ್ನ ನಾವೀಗ ಕಂಡಿಡ್ಕೊಂಡಿವಿ. ಬೇಕಿದ್ರೆ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಎರಡನೇ ಸಂಖ್ಯೆ ಮತ್ತೆ ಐದನೇ ಸಂಖ್ಯೆ ವ್ಯತ್ಯಾಸ 9 ಐತೆ, 19 - 10 ಅಂದ್ರೆ 9 ಬರತ್ತಾ ಬರತ್ತೆ. ಕ್ವಶನ್ ಕೇಳಿರೋದು ಎರಡನೇ ಸಂಖ್ಯೆ ಮತ್ತ ನಾಲ್ಕನೇ ಸಂಖ್ಯೆಗೆ ಮೊತ್ತ ಕೇಳ್ರಿ. ಎರಡನೇ ಸಂಖ್ಯೆ ಮತ್ತು ನಾಲ್ಕನೇ ಸಂಖ್ಯೆ ಮೊತ್ತ ಅಂದ್ರೆ ಎಷ್ಟು ಬರುತ್ತಾ 26 ಆಗತ್ತ. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು? 26. ಐ ಹೋಪ್ ಎಲ್ಲರಿಗೆ ಅರ್ಥ ಆಗ್ತಿದೆ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದು ವೆನ್ ಡಯಾಗ್ರಾಮ್ ನಮ್ಮ ಮೇಲಿದೆ. ಇದು ಕಾಮನ್ ಆಗಿ ಇಲ್ಲಿ ಏನು ಅಬ್ಸರ್ವ್ ಮಾಡಕತ್ತೀರಿ ನೀವು ಅಂತ ಕೇಳಿದ್ರ, ವೆನ್ ಡಯಾಗ್ರಾಮ್ ನ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ವೆನ್ ಡಯಾಗ್ರಾಮ್ ಅಲ್ಲಿ ಕ್ಯಾಟಗರಿ 1 ಪೀಪಲ್ ಇದ್ದಾರೆ, ಕ್ಯಾಟಗರಿ 2 ಪೀಪಲ್ ಇದ್ದಾರೆ, ಮತ್ತೆ ಕ್ಯಾಟಗರಿ 3 ಪೀಪಲ್ ಇದ್ದಾರೆ. ಓಕೆ, ಪ್ರಶ್ನೆಯಲ್ಲಿ ಏನಿದೆ ನೋಡಿ, ಪ್ರವರ್ಗ ಕೆಳಕಂಡ ಚಿತ್ರದಲ್ಲಿ ಪ್ರವರ್ಗ 1 ಹಾಗೂ ಪ್ರವರ್ಗ 2ರಲ್ಲಿರುವ ಆದರೆ ಪ್ರವರ್ಗ 3ರಲ್ಲಿ ಇರದಿರುವ ಅಂತ ಕೇಳಿದ್ದಾರೆ. ಕ್ಯಾಟಗರಿ 1 ಅಲ್ಲಿ ಇರಬೇಕು, ಕ್ಯಾಟಗರಿ 2 ನಲ್ಲಿ ಇರಬೇಕು, ಬಟ್ ಯಾವುದ್ರಲ್ಲಿ ಇರಬಾರ್ದು ಅಂತ ಕೇರ, ಕ್ಯಾಟಗರಿ 3ರಲ್ಲಿ ಇರಬಾರ್ದು. ಹಾಗಾದ್ರ ಅಂತಹ ಪ್ರದೇಶವನ್ನ ಪ್ರತಿನಿಧಿಸ್ತಕ್ಕಂತ ಇದು ಯಾವುದು ಅಂತ ಕೇಳಿದ್ರ. ಹಾಗಾದ್ರ ಕ್ಯಾಟಗರಿ 3ಯಲ್ಲಿ ಇರಬಾರ್ದು ಅಂತ ಕೇರ, ಇದಿಷ್ಟು ಪೂರ್ತಿ ಬಾಕ್ಸ್ ಏನಾಗತ್ತ ಕ್ಯಾನ್ಸಲ್ ಆಗತ್ತ, ಇದರಲ್ಲಿ ಇರ್ತಕ್ಕಂತ ಯಾವುದೇ ಜನರನ್ನ ಕೂಡ ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಎ ಆಗುತ್ತ ಅನ್ಕೊಂಡ್ರ, ಬಟ್ ಇದು ಎ ಕ್ಯಾಟಗರಿ 1 ಅಲ್ಲಿ ಮಾತ್ರ ಇದೆ, ಕ್ಯಾಟಗರಿ 2 ಇಲ್ಲ, ಹಾಗಾಗಿ ಎ ಉತ್ತರ ಆಗಲ್ಲ. ನೆಕ್ಸ್ಟ್ ಸಿ ಅಂತ ಇದೆ, ಸಿ ಕೂಡ ಕೇವಲ ಕ್ಯಾಟಗರಿ 2 ಅಲ್ಲಿ ಇದೆ, ಕ್ಯಾಟಗರಿ 1 ಅಲ್ಲಿ ಇಲ್ಲ, ಹಾಗಾಗಿ ಸಿ ಕೂಡ ಆಗೋದಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಾಗತ್ತಂದ್ರ, ಕ್ಯಾಟಗರಿ ಇ ಅನ್ನೋದು, ಅದ ಸಾರಿ ರೀಜನ್ ಇ ಅನ್ನೋದು ಏನಾಗಿರತ್ತಂದ್ರ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಗತ್ತೆ. ಓಕೆ, ಸೊ ಕಾಮನ್ ಆಗಿ ಈ ರೀತಿಯಾದಂತ ಎಕ್ಸಾಮ್ಸ್ ಒಳಗ ಪ್ರಶ್ನೆನ ಕೇಳ್ತಾರೆ, ತಾವೆಲ್ಲರೂ ಗಮನ ಇಟ್ಟು ಸ್ಟಡಿ ಮಾಡಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದು ಸಂಖ್ಯಾ ಸರಣಿ ಮೇಲಿದೆ, ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವ ಸಂಖ್ಯೆ ಬರುತ್ತ ಅಂತಿದೆ. ಯಾವಾಗ್ಲೂ ನಮ್ಗೆ ಸಂಖ್ಯಾ ಸರಣಿ ಈಸಿ ಆಗ್ಬೇಕಿತ್ತು ಅಂತ ಕೇಳಿದ್ರ ನಮ್ಗೆ ವರ್ಗ ಸಂಖ್ಯೆಗಳು ಗೊತ್ತಿರಬೇಕು ಮತ್ತ ಘನ ಸಂಖ್ಯೆಗಳು ಗೊತ್ತಿರಬೇಕು. ವರ್ಗ ಸಂಖ್ಯೆಗಳು ಗೊತ್ತಿತ್ತು ಅಂತ ಕೇಳಿದ್ರ ಇದು 143 ಅನ್ನೋದು 144ಕ್ಕೆ ನಿಯರೆಸ್ಟ್ ಇದೆ. ಹಾಗಾದ್ರೆ 144ಕ್ಕೆ ನಿಯರೆಸ್ಟ್ ಐತಂದ್ರ ಇದು 12ರ ವರ್ಗ ಮಾಡಿ -1 ಮಾಡಿದಾಗ ಮಾತ್ರ ನನಗೆ 143 ಬರಕ್ ಸಾಧ್ಯ. ಇನ್ ದ ಸೇಮ್ ವೇ 195 ಐತಿ ಅಂದ್ರ ಇದನ್ನ ಏನ್ ಮಾಡಿದಾರ ಅಂದ್ರ 14ರ ಸ್ಕ್ವೇರ್ ಮಾಡಿದಾರ 196 ಆಗತ್ತ, -1 ಮಾಡಿದಾಗ ನನಗೆ ಎಷ್ಟು ಬರತ್ತ 195 ಬರತ್ತ. ಇನ್ ದ ಸೇಮ್ ವೇ ಇಲ್ಲಿ 12 ಇದೆ, ಇಲ್ಲಿ 14 ಇದೆ ಅಂದ್ರೆ 2 ಇನ್ಕ್ರೀಸ್ ಆಗಿದೆ. ಅದೇ ರೀತಿ 2 ಇನ್ಕ್ರೀಸ್ ಮಾಡಿದ್ರ ಇಲ್ಲಿ ಎಷ್ಟಾಗತ್ತ 16 ಆಗತ್ತ. 16ರ ವರ್ಗ ಮಾಡಿ -1 ಮಾಡಿದೀವಿ ಅಂತ ಕೇರ, 16ರ ವರ್ಗ 256 ಆಗತ್ತ, ಅದಕ್ಕೆ -1 ಮಾಡಿದ್ರ 255 ಬರತ್ತ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಂದ್ರ ಆಪ್ಷನ್ ಸಿ ಅನ್ನೋದು ಸರಿಯಾಗಿರುತ್ತೆ. ಓಕೆ, ಎಕ್ಸ್ಕ್ಯೂಸ್ ಮೀ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೊಟ್ಟಿರ್ತಕ್ಕಂತಹ ಭಿನ್ನರಾಶಿಗಳನ್ನು ಅವುಗಳ ಮೌಲ್ಯಗಳ ಅವರೋಹಣ ಕ್ರಮದಲ್ಲಿ ಅಂತಿದೆ. ಅವರೋಹಣ ಕ್ರಮ ಅಂತ ಕೇಳಿದ್ರೆ ಡಿಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಇಳಿಕೆ ಕ್ರಮದಲ್ಲಿ ಬರೆದಾಗ ಯಾವುದು ನಾಲ್ಕನೆಯದಾಗಿರುತ್ತದೆ ಅಂತ ಐತೆ. ಫೋರ್ತ್ ಪ್ಲೇಸಿಗೆ ಬರ್ತಕ್ಕಂತಹ ಭಿನ್ನರಾಶಿ ಯಾವುದು ಅಂತ ಕೇಳ. ಅವರೋಹಣ ಕೆಲವೊಂದ್ಸಾರಿ ನಿಮ್ಗೆ ಆರೋಹಣ ಅಂದ್ರೆ ಏನು, ಅವರೋಹಣ ಅಂದ್ರೆ ಏನು ಕನ್ಫ್ಯೂಷನ್ ಆದ್ರೆ ಇಂಗ್ಲಿಷ್ ನಲ್ಲಿ ಕ್ವಶನ್ ಪೇಪರ್ ಒಳಗೆ ಕೊಟ್ಟಿರ್ತಾರ, ಅದನ್ನ ನೋಡಿ ನೀವು ಅರ್ಥ ಮಾಡ್ಕೋಬೇಕು. ಹಾಗಾದ್ರ ಡಿಸೆಂಡಿಂಗ್ ಆರ್ಡರ್ ಅಂದ್ರ ದೊಡ್ಡ ಸಂಖ್ಯೆಯಿಂದ, ದೊಡ್ಡ ಸಂಖ್ಯೆಯಿಂದ ನಾವು ಯಾವ ರೀತಿ ಬರಿತೀವಿ ಅಂದ್ರ ಚಿಕ್ಕ ಸಂಖ್ಯೆ ಕಡೆಗೆ ಬರಿತಾ ಬರ್ತೀವಿ. ಹಾಗಾದ್ರೆ ಕೊಟ್ಟಿರ್ತಕ್ಕಂತಹ ಭಿನ್ನರಾಶಿಗಳನ್ನ ಈ ರೀತಿ ಅರೇಂಜ್ ಮಾಡಿದಾಗ ನಾಲ್ಕನೇ ಫೋರ್ತ್ ಪ್ಲೇಸಿಗೆ ಬರ್ತಕ್ಕಂತಹ ಭಿನ್ನರಾಶಿ ಯಾವುದು ಅಂತ ಕೇಳಿದ್ರೆ, ಫಸ್ಟ್ ನಾವೇನ್ ಮಾಡೋಣ ಅಂದ್ರ ಅವುಗಳ ವ್ಯಾಲ್ಯೂಗಳನ್ನ ಕಂಡಿಡ್ಕೊಳ್ಳೋಣ. 1/2 ಅಂದ್ರೆ ಎಷ್ಟೈತೆ, 0.5 ಅಂತಿದೆ. ನೆಕ್ಸ್ಟ್ 2/3 ಅಂತಿದೆ, ಇದನ್ನ ನಾನು ಕ್ಯಾನ್ಸಲೇಷನ್ ಮಾಡಿದಾಗ 0.66 ಅಂತೇಳಿ ಇದೇ ರೀತಿ ನಾನ್ ಟರ್ಮಿನೇಟಿಂಗ್ ಆಗಿ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಬರೋದು 5/9, 0.95 ಇಲ್ಲೇ 45 ಆಗತ್ತ, ಅಗೇನ್ 5 ಉಳಿತದ, ಅಗೇನ್ 9/5 45 ಮಾಡ್ತೀವಿ, 0.55 ಅಂತ ಬರುತ್ತ. ನೆಕ್ಸ್ಟ್ ನೋಡಿದಾಗ 6/13 ಅಂತಿದೆ, 0 ಅಂತ ತಗೊಂಡ್ರೆ ಇದು 60 ಆಗತ್ತ. 13/5 ಅಂತ ನೋಡಿದಾಗ
ಅರವತ್ತೈದು ಆಗತ್ತ, ಹದಿಮೂರ್ ನಾಲ್ಕಲೆ ಐವತ್ತೆರಡು ಆಗತ್ತ, ಹದಿಮೂರ್ ನಾಲ್ಕಲೆ ಅಂತ ಬಂದಾಗ ಜೀರೋ ಪಾಯಿಂಟ್ ಫೋರ್ ಬರತ್ತ. ನೆಕ್ಸ್ಟ್ ಸೆವೆನ್ ಬೈ ನೈನ್ ಅಂತಿದೆ, ಸೆವೆನ್ ಬೈ ನೈನ್ ಮಾಡಿದಾಗ ಜೀರೋ ಪಾಯಿಂಟ್ ಇದು ಎಪ್ಪತ್ತಾಗತ್ತ. ಹಾಗಾದ್ರೆ ಒಂಬತ್ತೇಳು ಅಂತ ಮಾಡಿದಾಗ ಅರವತ್ ಮೂರು ಆಗತ್ತ, ಜೀರೋ ಪಾಯಿಂಟ್ ಸೆವೆನ್ ಬಂತ. ಇದನ್ನ ಇಳಿಕೆ ಕ್ರಮದಾಗ ನಾವು ಬರ್ಯಾಕತ್ತೀನಿ ಅಂದ್ರೆ ಫಸ್ಟ್ ಬರೋದು ಯಾವುದು ಜೀರೋ ಪಾಯಿಂಟ್ ಸೆವೆನ್ ಬರತ್ತ, ಅದಾದ ನಂತರ ಯಾವ್ದು ಬರತ್ತಂದ್ರ ಜೀರೋ ಪಾಯಿಂಟ್ ಸಿಕ್ಸ್ ಬರತ್ತ, ಸಿಕ್ಸ್ ಸಿಕ್ಸ್, ಅದಾದ ನಂತರ ಜೀರೋ ಪಾಯಿಂಟ್ ಡಬಲ್ ಫೈವ್ ಬರ್ತದ, ಅದಾದ ನಂತರ ಜೀರೋ ಪಾಯಿಂಟ್ ಫೈವ್ ಬರತ್ತ, ಅದಾದ ನಂತರ ಕೊನೆಯದಾಗಿ ಜೀರೋ ಪಾಯಿಂಟ್ ಫೋರ್ ಅಂತ ಬರತ್ತ. ಹಾಗಾದ್ರೆ ನಾಲ್ಕನೇ ಸಂಖ್ಯೆ ಕೇಳಿರೋ ಕಾರಣಕ್ಕಾಗಿ ಒಂದು ಎರಡು ಮೂರು ನಾಲ್ಕನೇ ಸಂಖ್ಯೆ ಯಾವ್ದೈತಂದ್ರ ಜೀರೋ ಪಾಯಿಂಟ್ ಫೈವ್ ಅಂತ ಆಗತ್ತೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು? ಜೀರೋ ಪಾಯಿಂಟ್ ಫೈವ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೊ ಇದು ಬ್ಲಡ್ ರಿಲೇಷನ್ ಮೇಲೆ ಇರತಕ್ಕಂತ ಪ್ರಶ್ನೆ. ಸಾಮಾನ್ಯವಾಗಿ ಈ ಒಂದು ರಕ್ತ ಸಂಬಂಧದೊಳಗ ಕೋಡೆಡ್ ಬ್ಲಡ್ ರಿಲೇಷನ್ ಅಂತ ಕರಿತೀವಿ ನಾವು. ಸೊ ಆ ಒಂದು ವೆರೈಟಿ ಕ್ವಶನ್ ಇದಾಗಿದ್ದು, ಇಲ್ಲಿ ಕೋಡ್ಗಳನ್ನ ಕೊಟ್ಟಿದ್ದಾರ. ಎಕ್ಸ್ ಡಾಲರ್ ವೈ, ಡಾಲರ್ ಅಂತ ಕೇಳಿದ್ರ ಏನರ್ಥ ಅಂತ ಕೇಳಿದ್ರ ತಾಯಿ ಅಂತ ಅರ್ಥ. ಡಾಲರ್ ಅಂದ್ರೆ ತಾಯಿ ಅಂತ ಅರ್ಥ. ಓಕೆ, ತಾಯಿ ಅಂತ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಡಾಲರ್ ವೈ ಅದರ ಅಂದ್ರೆ ಫಸ್ಟ್ ಪರ್ಸನ್ ತಾಯಿ ಅಂದಂಗ, ಫಸ್ಟ್ ಪರ್ಸನ್ ತಾಯಿ ಅಂದಂಗ. ನೆಕ್ಸ್ಟ್ ಎಕ್ಸ್ ಹ್ಯಾಶ್ ಟ್ಯಾಗ್ ವೈ ಅಂತಿದೆ. ಎಕ್ಸ್ ಹ್ಯಾಶ್ ಟ್ಯಾಗ್ ವೈ ಅಂತ ಕೇಳಿದ್ರ ಎಕ್ಸ್ನು ವೈನ ಸಹೋದರ ಅಂತಿದೆ, ಸಹೋದರ ಆಗ್ತಾರ. ಓಕೆನಾ, ಹಾಗಾದ್ರ ಫಸ್ಟ್ ಪರ್ಸನ್ ಸಹೋದರ ಅಂದಂಗೆ. ನೆಕ್ಸ್ಟ್ ಬರ್ತದ ಸ್ಟಾರ್ ಅಂತ ಬರ್ದಿದಾರ, ನೀವು ನೇರವಾಗಿ ಶಾರ್ಟ್ಕಟ್ ಅಲ್ಲಿ ಬರ್ಕೋಬೇಕು. ಸ್ಟಾರ್ ಅಂತ ಕೇಳಿದ್ರೆ ಎಕ್ಸ್ ನು ವೈ ನ ತಂದೆ ಅಂತ. ಇಲ್ಲಿ ಸ್ಟಾರ್ ಅಂದ್ರೆ ಯಾರು? ತಂದೆ ಆಗತ್ತೆ. ಹಾಗಾದ್ರೆ ಫಸ್ಟ್ ಪರ್ಸನ್ ಯಾರು ಇರ್ತಾರ ಅವ್ರೇನಾಗ್ತಾರ? ತಂದೆ ಆಗ್ತಾರ. ನೆಕ್ಸ್ಟ್ ರುಪಿ ಸಿಂಬಲ್ ಇದೆ, ಹಾಗಾದ್ರೆ ರುಪಿ ಸಿಂಬಲ್ ಏನ ಎಕ್ಸ್ಪ್ಲೇನ್ ಮಾಡತ್ತಂದ್ರೆ ಎಕ್ಸ್ ಳು ವೈ ನ ಸಹೋದರಿ ಅಂತಿದೆ. ರುಪಿ ಸಿಂಬಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸಹೋದರಿಗೆ ಸಂಬಂಧಪಟ್ಟಿದ್ದಾಗಿರ. ರುಪಿ ಸಿಂಬಲ್ ಅಂದ್ರೇನು? ಸಹೋದರಿ. ಯಾರು ಸಹೋದರಿ ಆಗಿರ್ತಾರ? ಫಸ್ಟ್ ಪರ್ಸನ್ ಯಾರಿರ್ತಾರ? ಅವರು ಸಹೋದರಿ ಆಗಿರ್ತಾರ. ಸೊ ಕೊಟ್ಟಿರೋ ಕಂಡೀಷನ್ ಅನ್ನ ನಾವು ನೋಡ್ತಾ ಬಂದಾಗ ಕ್ವಶನ್ ಅಲ್ಲಿ ಹೇಳ್ತಾರೆ ಆಯ್ಕೆಗಳಲ್ಲಿ ಯಾವುದು ಪಿ ಯು ಕ್ಯೂರ ಸಹೋದರ ಮಾವನ ಸಂಬಂಧವನ್ನು ಸೂಚಿಸುತ್ತದೆ ಅಂತ. ಪಿ ಯು ಕ್ಯೂನ ಸೋದರ ಮಾವ, ಸೋದರ ಮಾವ ಅಂತ ಕೇರ ನಾವ್ ಏನ್ ಬರೀತೀವಿ ಅಂತ ಕೇರ ಸೋದರ ಮಾವ ಅಂತ ಯಾವಾಗ ಕರಿತೀವಿ ನಾವು? ಪಿ ಇರೋರು ಸಹೋದರ ಮಾವ ಆಗ್ಬೇಕಿತ್ತಂದ್ರ ಇವ್ರಿಗೊಬ್ರು ಸಹೋದರಿ ಇರ್ಬೇಕು. ಪಿ ಇರೋರು ಸೋದರ ಮಾವ ಆಗ್ಬೇಕಿತ್ತಂದ್ರ ಇವ್ರಿಗೆ ಮೊದಲ ಒಬ್ರು ಸಹೋದರಿ ಇರ್ಬೇಕು, ಇವ್ರಿಗೆ ಮಗ ಅಥವಾ ಮಗಳಿರ್ಬೇಕು. ಮಗ ಅಥವಾ ಮಗಳಿದ್ದಾಗ ಮಾತ್ರ ತಾಯಿಯ ಸಹೋದರ ಇವ್ರೇನಾಗ್ತಾರ? ತಾಯಿಯೇ ಆಗ್ತಾರ. ತಾಯಿಯ ಸಹೋದರ ಏನಾಗ್ತಾನಪ್ಪ ಅಂತ ಕೇಳಿದ್ರ ಸೋದರ ಮಾವ ಆಗ್ತಾನ. ಸೊ ಈ ಕಂಡೀಷನ್ ನಮ್ಗಿಲ್ಲಿ ಬರ್ಬೇಕಾಗತ್ತೆ. ಸೊ ಹಾಗಾದ್ರೆ ಒಂದೇ ಆಯ್ಕೆನ ನೋಡ್ತಾ ಬಂದಾಗ ಒಂದೇ ಆಯ್ಕೆಯಲ್ಲಿ ಈ ಇಲ್ಲಿ ನೋಡಿ ಕ್ಯೂ ಹ್ಯಾಶ್ ಏನ್ ಇದೆ ಅಂದ್ರ ಹ್ಯಾಶ್ ಅಂದ್ರೆ ಏನ್ ಬರುತ್ತ? ಸಹೋದರ. ಹಾಗಾದ್ರ ಕ್ಯೂ ಅನ್ನೋರು ಸಹೋದರ ಅದನ ಯಾರಿಗೆ ಅಂತ ಕೇಳಿದ್ರ ಎನ್ ರವರಿಗೆ ಸಹೋದರ ಅದನ. ನಂಗೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾರ ಎನ್ ಡಾಲರ್ ಎನ್ ಅಂದ್ರ ಇಲ್ಲಿ ಐ ಥಿಂಕ್ ಇದು ಕ್ವಶನ್ ಮಿಸ್ಟೇಕ್ ಆಗಿದೆ ಅಂತ ನಾ ಅನ್ಕೊಂತೀನಿ. ಎನ್ ಎನ್ ಎರಡು ಸತ ಬರಕ್ ಸಾಧ್ಯ ಇಲ್ಲ. ಎನ್ನಿಗೆ ಎನ್ ಜೊತೆನೆ ಸಂಬಂಧವನ್ನ ಯಾವ ರೀತಿ ಕಲ್ಪಿಸ್ತಾರ? ಕಲ್ಪಿಸಕ್ ಬರಲ್ಲ. ಹಾಗಾಗಿ ಈ ಒಂದೇ ಆಪ್ಷನ್ ಮಿಸ್ಟೇಕ್ ಆಗಿರ್ಬೋದು ಅಂತ ನಾ ಅನ್ಕೊಂತೀನಿ. ಓಕೆನಾ, ನೆಕ್ಸ್ಟ್ ಇನ್ ಅದೇ ರೀತಿ ಎರಡನೇ ಆಪ್ಷನ್ ಅನ್ನ ಚೆಕ್ ಮಾಡ್ತಾ ಬರೋಣ. ಎರಡನೇ ಆಪ್ಷನ್ ಅನ್ನ ಚೆಕ್ ಮಾಡಿದಾಗ ನೋಡಿ ಎರಡನೇ ಆಪ್ಷನ್ ಏನಿದೆ ಅಂದ್ರೆ ಪಿ ಡಾಲರ್ ಎಸ್ ಅಂತಿದೆ. ಡಾಲರ್ ಅಂತ ಕೇಳಿದ್ರೆ ನನಗೆ ಗೊತ್ತೈತೆ ಡಾಲರ್ ಅಂದ್ರೆ ತಾಯಿ. ಪೀರ್ ಅವರು ತಾಯಿ ಆಗ್ಬಿಟ್ರಿ ಇಲ್ಲಿ. ಪೀರ್ ಅವರು ತಾಯಿ ಆಗ್ತಾರ ಯಾರಿಗೆ? ಎಸ್ ರವರಿಗೆ. ಬಟ್ ನನಗೇನ್ ಬೇಕು, ಪೀರ್ ಅವರು ಪುರುಷರು ಇರ್ಬೇಕು ಮತ್ತೆ ಇವ್ರು ಸಹೋದರ ಆಗಿರ್ಬೇಕು. ಅರ್ಥ ಆಗ್ತದೆ? ಹಾಗಾಗಿ ಆಯ್ಕೆ ಎರಡು ಕೂಡ ಇಲ್ಲಿ ಏನಾಗಲ್ಲ, ಉತ್ತರ ಆಗಲ್ಲ. ಇನ್ನ ಆಯ್ಕೆ ಮೂರನ್ನ ನೋಡ್ತಾ ಬರೋಣ. ಆಯ್ಕೆ ಮೂರಲ್ಲಿ ಪಿ ಹ್ಯಾಶ್ ಟ್ಯಾಗ್ ಎಂ ಅಂತಿದೆ. ಹ್ಯಾಶ್ ಟ್ಯಾಗ್ ಅಂತ ನನಗೆ ಗೊತ್ತು ಸಹೋದರ. ಪಿ ಅನ್ನೋರು ಸಹೋದರ ಅದನ ಯಾರಿಗೆ? ಎಂ ಅನ್ನೋರಿಗೆ. ಎಂ ಅನ್ನೋರಿಗೆ ಸಹೋದರ ಅದ. ನೆಕ್ಸ್ಟ್ ಎಂ ಡಾಲರ್ ಎನ್ ಅಂತಿದೆ. ಡಾಲರ್ ಅಂತ ಕೇಳಿದ್ರೆ ಏನೈತೆ? ಡಾಲರ್ ಅಂತ ಕೇಳಿದ್ರೆ ತಾಯಿ. ಯಾರು ಫಸ್ಟ್ ಪರ್ಸನ್ ಇದ್ದವ್ರ ತಾಯಿ. ಇಲ್ಲಿ ಫಸ್ಟ್ ಪರ್ಸನ್ ಎಂ ಇದಾರ ಅಂದ್ರ ಎಂ ರವರು ತಾಯಿ ಆಗ್ತಾರ ಯಾರಿಗೆ? ಎನ್ ರವರಿಗೆ. ಓಕೆನಾ, ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಇವೆರಡು ಮುಗೀತು. ಇನ್ನ ಎನ್ ರುಪೀಸ್ ಕ್ಯೂ ಅಂತಿದೆ. ರುಪೀಸ್ ಸಿಂಬಲ್ ಅಂತ ಕೇಳಿದ್ರೆ ಸಹೋದರಿ ಆಗ್ತಾರ. ಯಾರು ಫಸ್ಟ್ ಪರ್ಸನ್ ಇದ್ದವ್ರ ಸಹೋದರಿ ಅಂದ್ರ ಎನ್ ರವರು ಸಹೋದರಿ ಯಾರಿಗೆ? ಕ್ಯೂ ರವರಿಗೆ. ಎನ್ ರವರು ಏನಾಗ್ತಾರ? ಸಹೋದರಿ ಆಗ್ತಾರ ಯಾರಿಗೆ ಅಂತ ಕೇಳ ಕ್ಯೂ ರವರಿಗೆ. ಓಕೆನಾ, ಕ್ಯೂ ರವರದು ಜನರಲ್ಲಿ ಮೆನ್ಷನ್ ಇಲ್ಲ.
ಸೊ ಹಾಗಾದ್ರ ಇವಾಗ ಇದನ್ನ ಸೊಲ್ಯೂಷನ್ ಮಾಡ್ತಾ ಬಂದ್ರ, ಕ್ಯೂರ್ ಅವರ ಸಹೋದರಿ ಅಂತ ಕೇರ, ಕ್ಯೂರ್ ಅವರಿಗೆ ತಾಯಿ ಏಮಾಕ್ತಾರ? ತಾಯಿಯ ಸಹೋದರ. ತಾಯಿಯ ಸಹೋದರ ಏನಾಗ್ತಾನ ಅಂತ ಕೇರ, ಸೋದರ ಮಾವ ಆಗ್ತಾನ, ಸೋದರ ಮಾವ ಆಗ್ತಾನ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಂದ್ರ ಆಯ್ಕೆ ಮೂರಾಗಿರತ್ತೆ. ಓಕೆ, ಎಲ್ರಿಗೂ ಕೂಡ ಅರ್ಥ ಆಗ್ತದೆ ಅಂತ ಭಾವಿಸ್ತಾ ಇದ್ದೀನಿ. ಇದು ಕೇವಲ ಕ್ವಶನ್ ಪೇಪರ್ ಡಿಸ್ಕಷನ್ ಆಗಿರೋ ಕಾರಣಕ್ಕಾಗಿ ನೇರವಾಗಿ ನಾನು ಸೊಲ್ಯೂಷನ್ ಅನ್ನು ಬಿಡಿಸ್ತಾ ಬರ್ತೀನಿ. ಯಾರಿಗೆಲ್ಲ ಚಾಪ್ಟರ್ ವೈಸ್ ಯಾವ್ದಾದ್ರು ಒಂದು ಟಾಪಿಕ್ ನ ನೀವು ಮೆನ್ಷನ್ ಮಾಡಿದ್ರಿ ಅಂತ ಕೇಳ, ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ತರಗತಿ ಒಳಗೆ ಆ ಒಂದು ಇಡೀ ಚಾಪ್ಟರ್ನ ಮುಗಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ. ಕಮೆಂಟ್ ಮೂಲಕ ತಿಳಿಸಿ ಯಾರಿಗಾದ್ರೂ ಬೇಕಿದ್ದಲ್ಲಿ. ಓಕೆನಾ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹಾ, ಇದು ಕೂಡ ಬ್ಲಡ್ ರಿಲೇಷನ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆ, ರೆಫರೆನ್ಸ್ ಬ್ಲಡ್ ರಿಲೇಷನ್ ಅಂತ ಕರಿತೀವಿ ನಾವು. ಅದರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಪ್ರಶ್ನೆಯಲ್ಲಿದೆ, ಪಾಯಿಂಟಿಂಗ್ ಟು ಅ ವುಮನ್, ಒಬ್ಬ ಮಹಿಳೆಗೆ ಪಾಯಿಂಟ್ ಮಾಡ್ತಾ ಅಂಜೂರ್ ಅವರು ಏನಂತ ಹೇಳ್ತಾರಂದ್ರ, ಅವರ್ ಓನ್ಲಿ ಸಿಸ್ಟರ್ ಈಸ್ ದ ಮದರ್ ಆಫ್ ಮೈ ಸನ್ಸ್ ಮದರ್ ಅಂತಿದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾರೋ ಒಬ್ರು ಮಹಿಳೆ ಇದಾರ ಅಂತ ಅನ್ಕೋಣ. ಇಲ್ಲಿ ಒಬ್ರು ಮಹಿಳೆ ಇದಾರ, ಈ ಮಹಿಳೆಯನ್ನ ಪಾಯಿಂಟ್ ಔಟ್ ಮಾಡ್ತಾ ಅಂಜು ಅಂತಕ್ಕಂಥವ್ರು ಏನ್ ಮಾಡ್ತಾರಂದ್ರ, ಈ ಮಹಿಳೆಗೆ ಪಾಯಿಂಟ್ ಔಟ್ ಮಾಡಿ, ಅವರ್ ಓನ್ಲಿ ಸಿಸ್ಟರ್, ಇವ್ರಿಗೊಬ್ರು ಸಿಸ್ಟರ್ ಇದಾರ, ಇವ್ರಿಗೊಬ್ರು ಏನಿದಾರ ಸಿಸ್ಟರ್ ಇದಾರ, ಸಹೋದರಿ, ಇವ್ರಿಗೊಬ್ರು ಸಿಸ್ಟರ್ ಇದಾರ. ಹರ್ ಓನ್ಲಿ ಸಿಸ್ಟರ್ ಈಸ್ ದ ಮದರ್ ಆಫ್ ಮೈ ಸನ್ಸ್ ಮದರ್. ಇವ್ರಿಗೊಬ್ರು ಸನ್ ಇದಾರ ಅಂತ ಅನ್ಕೊಳನ್, ಸನ್ ಇದಾರ ಅಂತ ಅನ್ಕೊಳ, ಅಥವಾ ಮಗ ಇದಾನ ಅನ್ಕೊಳನ್. ಅಂಜೂರ್ ಅವರಿಗೆ ಒಬ್ಬ ಮಗ ಇದಾರ, ಹೌದಾ? ಇವರ ಒನ್ ಸೆಕೆಂಡ್, ಇನ್ನೊಂದ್ಸರಿ ನೋಡಿ, ಅಂಜೂರ್ ಅವರಿಗೆ ಒಬ್ಬ ಮಗ ಇದಾನ, ಹೌದಾ? ಅಂಜೂರ್ ಅವ್ರು ಏನ್ ಹೇಳ್ತಾರ ಆ ಮಹಿಳೆಯನ್ನ ನೋಡಿ ಅಂತ ಕೇರ, ಆ ಮಹಿಳೆಯ ಸಹೋದರಿ ಅನ್ನೋರು ನನ್ನ ಮಗನ ತಾಯಿಯ ತಾಯಿ, ತನ್ನ ಮಗನ ತಾಯಿ ಅಂದ್ರೆ ಯಾರು? ಅಂಜೂರ್ ಅವರೇ. ಅವರ ತಾಯಿ ಅಂದ್ರ ಈ ಮಹಿಳೆ ಏನಿರ್ತಾರಲ್ಲ, ಇವರ ಸಹೋದರಿ ಇವರಾಗಿರ್ತಾರ. ಹಾಗಾದ್ರ ಅಂಜೂರ್ ಅವರ ತಾಯಿ ಇವರು. ಓಕೆನಾ, ಈ ರೀತಿ ಆಯ್ತು. ಹಾಗಾದ್ರೆ ಹೌ ಈಸ್ ವುಮನ್ ರಿಲೇಟೆಡ್ ಟು ಅಂಜು, ಈ ವುಮನ್ ಅನ್ನೋರು ಅಂಜೂರ್ ಅವರಿಗೆ ಹೇಗೆ ಸಂಬಂಧ ಆಗ್ತಾರಂತ. ಹಾಗಾದ್ರ ಅಂಜೂರ್ ಅವರ ತಾಯಿಯ ಸಹೋದರಿ ಅಂತ ಕೇರ, ಇವ್ರೇನಾಗ್ತಾರ ಚಿಕ್ಕಮ್ಮ ಸಂಬಂಧವನ್ನ ಹೊಂದಿರ್ತಾರ. ಹೌ ಈಸ್ ವುಮನ್ ರಿಲೇಟೆಡ್ ಟು ಅಂಜು ಅಂತ ಕೇರ, ಚಿಕ್ಕಮ್ಮ ಆಗಿರ್ತಾರ. ಸೊ ಹಾಗಾದ್ರ ಇಲ್ಲಿ ಆಂಟ್ ಅನ್ನೋದು ಏನೈತೆ, ಸರಿ ಆಗಿರತ್ತೆ. ಓಕೆನಾ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದು ನೋಡಿ, ವಿಚ್ ಪಾರ್ಟ್ ಆಫ್ 8/9 ಮಸ್ಟ್ ಬಿ ಆಡೆಡ್ ಟು ಇಟ್ ಅಂದ್ರ, 8/9 ದು ಯಾವ ಭಾಗವನ್ನ, ಯಾವ ಭಾಗವನ್ನ ಸ್ವತಃ ಅದಕ್ಕೆ ಆಡ್ ಮಾಡಿದಾಗ, ಅಂದ್ರೆ 8/9 ಆಡ್ ಮಾಡಿದಾಗ ಆ ಸಂಖ್ಯೆ ಏನಾಗತ್ತಂತ, 1/15 ಆಗತ್ತಂತ. ಸೊ ಇದು ಇಂಪ್ರಾಪರ್ ಫ್ರಾಕ್ಷನ್ ಇರುತ್ತೆ. ಪ್ರಾಪರ್ ಫ್ರಾಕ್ಷನ್ ಹಂಗೆ ಮಾಡ್ಕೊಂಡ್ರೆ 15 ಒಂದು ಎಷ್ಟಾಗತ್ತ, 16/15 ಆಗತ್ತೆ. ಇಲ್ಲಿ 8/9 ಎರಡು ಕಡೆ ಕಾಮನ್ ಇರೋ ಕಾರಣಕ್ಕಾಗಿ 8/9 ಅನ್ನು ನಾನು ಏನ್ ಮಾಡ್ತೀನಿ, ಕಾಮನ್ ತೆಗೆದುಕೊಂಡಾಗ ಇಲ್ಲಿ ಏನ್ ಉಳಿತು ಬ್ರಾಕೆಟ್ ಅಲ್ಲಿ, x+1 ಉಳಿತಾ ಬರತ್ತೆ. ಈ ಕ್ಯಾನ್ಸಲೇಷನ್ ಮಾಡಿದ್ರ 8 16 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 3 9 3 5 15 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ x+1 ಅಂತ ಬಂತು. ಈ 3 ಡಿವೈಡೆಡ್ ಬರೋದು 8 ಆಗುತ್ತ, 3 ಎಷ್ಟಾಗತ್ತ, 6 ಆಗತ್ತ, 6/5 ಆಗತ್ತೆ. ಈಗ 1 ಇರೋದನ್ನ ಆ ಕಡೆ ಕಳಿಸಿದ್ರೆ ಏನಾಗತ್ತ, x=6/5 - 1 ಆಗತ್ತ. ಹಾಗಾದ್ರೆ ಎಲ್ಸಿಎಂ ಎಷ್ಟು ಬರತ್ತ, 5 ಬರತ್ತ. ಇಲ್ಲಿ ನೋಡ್ತಾ ಬಂದಾಗ 6-5 ಆಗತ್ತ, ಇಲ್ಲಿ ಬಂದಾಗ 1/5 ಅಂತಕ್ಕಂಥದ್ದು ಎಕ್ಸ್ ನ ವ್ಯಾಲ್ಯೂ ಆಗತ್ತ. ಆಯ್ಕೆಯಲ್ಲಿ 3 ಇದೆ. ಸೊ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ 1/5. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದು ಟ್ರಿಗ್ನೋಮೆಟ್ರಿ ಮೇಲಿದೆ. ಈ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡ್ಲಿಕ್ಕೆ ನೀವು ಬೇಸಿಕ್ ಟ್ರಿಗ್ನೋಮೆಟ್ರಿ ಬಗ್ಗೆ ಏನು ಇನ್ಫಾರ್ಮೇಶನ್ ಇದ್ರೆ ಸಾಕು, ಈ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡ್ಬೋದು. ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡಿರ್ತಾರೆ ಅಂತ ಕೇಳಿದ್ರೆ, ಕಾಮನ್ ಆಗಿ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಈ ಟ್ರಿಗ್ನೋಮೆಟ್ರಿ ಸೈನ್ ಕಾಸ್ ಬಂದ ತಕ್ಷಣ ಕ್ವಶನ್ ಸ್ಕಿಪ್ ಮಾಡ್ತಕ್ಕಂಥವ್ರು ಕೂಡ ಇರ್ತಾರೆ. ಸೊ ಈ ಪ್ರಶ್ನೆ ನೋಡ್ಲಿಕ್ಕಷ್ಟೇ ಅಷ್ಟು ಡಿಫಿಕಲ್ಟಿ ಅಂತ ಅನಿಸ್ತದ, ಬಟ್ ಇದ್ರೊಳಗ ನೀವು ವಿಷಯವನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ರಿ ಅಂತ ಕೇರ, ಒಂದು 5-6 ಸೆಕೆಂಡ್ಸ್ ಅಲ್ಲಿ ನೀವೇನ್ ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಇದಕ್ಕೆ ಏನ್ ಗೊತ್ತಿರ್ಬೇಕಂತ ಕೇರ, ಟ್ರಿಗ್ನೋಮೆಟ್ರಿಕ್ದು ಡಿಗ್ರಿಗಳು ಗೊತ್ತಿರ್ಬೇಕು. ಸೈನ್ದು ಒಂದು ಗೊತ್ತಿದ್ರೆ ಸಾಕು, ಉಳಿದವನ್ನೆಲ್ಲವನ್ನ ಬರೀಬಹುದು. ಸೊ ಸೈನ್ ಥೀಟಾ ಅಂತ ಕೇಳಿದ್ರೆ 0 ಡಿಗ್ರಿ, ನಾನು ನಿಮ್ಗೆ ಟೇಬಲ್ ಯಾವ ರೀತಿ ಬರೆಯೋದು ಅಂತ ಹೇಳ್ತೀನಿ, ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಸ್ ಅಲ್ಲಿ ಹೆಲ್ಪ್ ಆಗ್ಬೋದು. ಹಾಗಾಗಿ 0 ಡಿಗ್ರಿ, 45 ಡಿಗ್ರಿ, ನೆಕ್ಸ್ಟ್ 60 ಡಿಗ್ರಿ,
ನೆಕ್ಸ್ಟ್ 90 degrees ಅಂತ ಬರುತ್ತೆ, 90 degrees ಅಂತ ಬರುತ್ತೆ. ಸೊ ಸೈನ್ ಥೀಟಾ ಜೀರೋ, ಸೈನ್ 0 degrees ಅಂತ ಕೇಳಿದ್ರೆ ಜೀರೋ ಆಗುತ್ತೆ. ಜೀರೋ 1/2, 1/√2, √3/2. ಒಂದ್ ಸೆಕೆಂಡ್, ಸೈನ್ ಥೀಟಾ 0 degrees, 45 degrees, ಸಾರಿ 30 degrees ಬರೋಣ. ಫಾರ್ಟಿ ಫೈವ್ ಡಿಗ್ರಿ, 60 degrees, ನೆಕ್ಸ್ಟ್ 90 degrees ಅಂತ ಬರುತ್ತೆ. ಸೊ ಒಂದೇನು ಬಿಟ್ಕೊರಿ, ಜೀರೋ ಸೈನ್ ಜೀರೋ ಅಂತ ಕೇಳಿದ್ರೆ ಜೀರೋ ಆಗಿರುತ್ತೆ. ಜೀರೋ 1/2, 1/√2, √3/2 ಆ್ಯಂಡ್ 1. ಇಷ್ಟು ಗೊತ್ತಿದ್ರೆ ಸಾಕು, ನಿಮಗೆ ಕಾಸ್ ಥೀಟಾ ವ್ಯಾಲ್ಯೂ ಬೇಕಾಯಿತು ಅಂತ ಕೇಳಿದ್ರೆ ಇದನ್ನೇ ಉಲ್ಟಾ ಬರೆದ್ಬಿಟ್ರೆ ಮುಗಿತು. 1 ಬರಿತೀರಿ, √3/2 ಬರಿತೀರಿ, ನೆಕ್ಸ್ಟು 1/√2 ಬರಿತೀರಿ, ನೆಕ್ಸ್ಟ್ 1/2 ಬರಿತೀರಿ, ನೆಕ್ಸ್ಟ್ ಜೀರೋ ಬರಿತೀರಿ, ಜೀರೋ ಬರಿತೀರಿ. ಟ್ಯಾನ್ ಅದು ಬೇಕಾಗಿತ್ತು ಅಂತ ಕೇಳಿದ್ರೆ, ಟ್ಯಾನ್ ಥೀಟಾ ಬೇಕಾಗಿತ್ತು ಅಂದ್ರೆ ಸೈನ್ ಅಪಾನ್ ಕಾಸ್. ಟ್ಯಾನ್ ಅನ್ನೋದು ಏನಾಗಿರುತ್ತೆ ಅಂದ್ರೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾನ ನೋಡಿ ಟ್ಯಾನ್ ಅಂತ ಕರಿತೀವಿ. ಇಲ್ಲಿ ನಮಗೆ ಟ್ಯಾನ್ 45 ಬೇಕಿರೋ ಕಾರಣಕ್ಕಾಗಿ 45 degreesದಲ್ಲಿ ಇದೆ ನೋಡಿ, ಇಲ್ಲಿದೆ. ಹಾಗಾರ 1/√2 ಡಿವೈಡೆಡ್ ಬೈ 1/√2 ಅಂದ್ರೆ ಈ ರೂಟ್ ಟು ಮ್ಯಾಲ ಹೋಯ್ತು ಅಂದ್ರೆ ರೂಟ್ ಟು ಅಪಾನ್ ರೂಟ್ ಟು ಆಗುತ್ತೆ, ಕ್ಯಾನ್ಸಲ್ ಆಗಿ ಎಷ್ಟು ಬರುತ್ತಾ 1 ಬರುತ್ತೆ. ಸೊ ನಮ್ಗೆ ಇಲ್ಲಿ ಏನೆಲ್ಲ ಗೊತ್ತಿರಬೇಕು ಅಂತ ಕೇರ, ಕಾಸ್ ಸ್ಕ್ವೇರ್ 45 ಅಂತ ಐತೆ. ನನ್ನ ಕಾಸ್ 45, ಕಾಸ್ ಅದು 45 degrees ಅಂದ್ರೆ ಅಷ್ಟೈತೆ, 1/√2 ಐತೆ, 1/√2 ಬರಿತೀನಿ, ಇದಕ್ಕೆ ಹೋಲ್ ಸ್ಕ್ವೇರ್ ಹಾಕ್ತೇನೆ. ಇಷ್ಟು ಸಿಂಪಲ್ ಇದೆ, ಜಸ್ಟ್ ಅವುಗಳದ್ದು ವ್ಯಾಲ್ಯೂವನ್ನ ಪುಟ್ ಮಾಡಿದ್ರೆ ಸಾಕು, ನೇರವಾಗಿ ಆನ್ಸರ್ ಬರತ್ತೆ. ಪ್ಲಸ್ ಅಂತಿದೆ, ಪ್ಲಸ್ ಸೈನ್ 45, ಸೈನ್ 45 ಅಂದ್ರೂ ಕೂಡ 1/√2 ಆಗಿರತ್ತ, 1/√2 ಅಂತ ಬರಿತೀರಿ, ಇದಕ್ಕೆ ಹೋಲ್ ಸ್ಕ್ವೇರ್ ಹಾಕ್ತೀರಿ. ಮೈನಸ್ ಅಂತಿದೆ, ಮೈನಸ್ ಟ್ಯಾನ್ 45, ಟ್ಯಾನ್ ಇವಾಗ ತನಕ ಕಂಡಿದೀವಿ, ಟ್ಯಾನ್ 45 ಅಂದ್ರೆ ಎಷ್ಟು, 1 ಡಿವೈಡೆಡ್ ಬೈ ಸೈನ್ 30 ಅಂತಿದೆ. ಸೈನ್ 30 ಅಂದ್ರೆ ಎಷ್ಟೈತೆ, 1/2 ಇದೆ, 1/2 ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 60 ಅಂತ ಐತೆ. ಕಾಸ್ 60 ಅಂದ್ರೆ ಎಷ್ಟೈತೆ ನೋಡಿ, ಕಾಸ್ 60 ಅಂದ್ರೆ 1/2 ಐತೆ, 1/2 ಇದಕ್ಕೂ ಕೂಡ ನಾನು ಏನ್ ಮಾಡ್ತೀನಿ, ಹೋಲ್ ಸ್ಕ್ವೇರ್ ಹಾಕ್ತೇನೆ. ಇಷ್ಟೇ ಸಿಂಪಲ್. ನೆಕ್ಸ್ಟ್, ಈಗ ಇದನ್ನ ಸ್ಕ್ವೇರ್ ಮಾಡಿದೀವಿ ಅಂತ ಕೇರ, ಈ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ, 1/2 ಬರುತ್ತೆ, ಪ್ಲಸ್ 1/2 ಇದು ಸೇಮ್ ಅದೇ ರೀತಿ ಆಗುತ್ತೆ, -1 ಆಗುತ್ತೆ. ನೀವೇನಾದ್ರೂ ಎಕ್ಸಾಮ್ ಟೈಮ್ ಒಳಗೆ ಈ ರೀತಿ ಪ್ರಶ್ನೆ ನೋಡಿದ್ರಿ ಅಂತ ಕೇರ, 1/2 + 1/2 ಎಷ್ಟಾಗತ್ತ, 1 ಆಗತ್ತ, ಅರ್ಧ ಪ್ಲಸ್ ಅರ್ಧ 1 ಆಗತ್ತ. 1 - 1 ಅಂದ್ರ ಇಲ್ಲಿ ನ್ಯೂಮರೇಟರ್ ಒಳಗೆ ನನಗೆ ಜೀರೋ ಬಂತು, ಜೀರೋ ಡಿವೈಡೆಡ್ ಬೈ ಎನಿಥಿಂಗ್ ಜೀರೋನ ಆಗಿಬಿಡುತ್ತೆ ಆಲ್ಮೋಸ್ಟ್. ಸೊ ಎಕ್ಸಾಮ್ಸ್ ಅಲ್ಲಿ ನಾವು ನೇರವಾಗಿ ಈ ಉತ್ತರವನ್ನ ಟಿಕ್ ಮಾಡ್ಬೋದು, ಓಕೆನಾ. ಬಟ್ ಇಲ್ಲಿ ಬಿಡಿಸ್ಬೇಕು ಅಂತ ಕೇರ, ನ್ಯೂಮರೇಟರ್ ಜೀರೋ ಆಯ್ತು, ಕೆಳಗಡೆ ಏನಾಗತ್ತ, 1/4 + 1/4 ಆಗತ್ತ. ಇದನ್ನ ಸಾಲ್ವ್ ಮಾಡಿದ್ರು ಅಷ್ಟೇ, ಸಾಲ್ವ್ ಮಾಡಿಲ್ಲ ಅಂದ್ರೆ ಅಷ್ಟೇ, ನೇರವಾಗಿ ಉತ್ತರ ಎಷ್ಟಾಗಿರುತ್ತೆ ಅಂದ್ರೆ ಜೀರೋ ಆಗಿರತ್ತ. ಈ ಒಂದು ಪ್ರಶ್ನೆಗೆ ಉತ್ತರ ಯಾವ್ದಂದ್ರ ಆಯ್ಕೆ 1 ಆಗಿರತ್ತೆ, ಓಕೆನಾ. ಸೊ ಈ ಒಂದು ಟೇಬಲ್ ಅನ್ನ ನೀವು ನೆನಪಿಟ್ಕೊಂಡಿದ್ದಾದಲ್ಲಿ ಮುಂಬರ್ತಕ್ಕಂಥ ಎಕ್ಸಾಮ್ಸ್ ಅಲ್ಲಿ ಹೆಲ್ಪ್ ಆಗ್ಬೋದು. ಈ ಬಹಳಷ್ಟು ಜನ ಈ ಸ್ಕ್ವೇರ್ ನೋಡಿ ಎದುರಿರ್ತಾರೆ, ಆಲ್ಮೋಸ್ಟ್ ಜನ ಸ್ಕಿಪ್ ಮಾಡಿರ್ತಾರೆ, ಓಕೆನಾ, ಅದು ಸ್ವಲ್ಪ ಗಮನ ಇರಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಪ್ರಶ್ನೆಯಲ್ಲಿ ಹೇಳ್ತಾರ, ಅ ಕೂಲರ್ ಬಾಟ್ ಫಾರ್ ರುಪೀಸ್ 6,000 ಅಂತಿದೆ. ಸೊ ಹಾಗಾದ್ರೆ ಒಂದು ಕೂಲರ್ನ ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್ ಎಷ್ಟಿದಂತಿದೆ, 6,000 ರೂಗಳಿಗೆ ಆ ಒಂದು ಕೂಲರ್ನ ಕೊಂಡುಕೊಂಡು ಬಂದಿದ್ದಾರೆ. ನೆಕ್ಸ್ಟ್, ಸೋಲ್ಡ್ ಎಟ್ ಅ ಪ್ರಾಫಿಟ್ ಆಫ್ 20%, ಅದನ್ನ ಮಾರುವುದರಿಂದ ಎಷ್ಟು ಪರ್ಸೆಂಟ್ ಲಾಭ ಆಗಿದೆ, 20% ಲಾಭ ಆಗಿದೆ. ಹಾಗಾದ್ರೆ ಯಾವಾಗಲೂ ಕೊಂಡ ಬೆಲೆ ಅಂದ್ರೆ 100% ಇರುತ್ತೆ. ನನಗೆ ಲಾಭ ಆಗಿದೆ ಅಂತ ಕೇರ, ಎಷ್ಟಕ್ಕೆ ಮಾರಿರ್ತೀನಿ ಅಂತ ಕೇರ, ಮಾರಿದ ಬೆಲೆ ಅನ್ನೋದು ಅದ್ರೊಳಗಡೆ ಕೊಂಡ ಬೆಲೆ ಕೂಡ ಇರ್ತದ, ನನಗೇನಾದ್ರೂ ಲಾಭ ಆಗಿತ್ತಂದ್ರ ಲಾಭ ಕೂಡ ಅದ್ರೊಳಗ ಇರತ್ತೆ. ಫಾರ್ ಎಕ್ಸಾಂಪಲ್, 100 ರೂಪಾಯಿದ ಒಂದು ವಸ್ತುವನ್ನ 110 ರೂಪಾಯಿಗೆ ಮಾರಾಟ ಮಾಡಿದೆ ಅಂದ್ರ, ಆ 110 ರೂಪಾಯಿಯಲ್ಲಿ 100 ರೂಪಾಯಿ ಅನ್ನೋದು ಕೊಂಡ ಬೆಲೆ, ಆ 10 ರೂಪಾಯಿ ಅನ್ನೋದು ಲಾಭ. ಇನ್ ದ ಸೇಮ್ ವೇ ನನಗೆ ಇಲ್ಲಿ 20% ಲಾಭ ಆಗಿದೆ ಅಂದ್ರ, 100% ಕೊಂಡ ಬೆಲೆ ಜೊತೆಗೆ 20% ಸೇರಿಸಿ 120%ಗೆ ಮಾರಾಟ ಮಾಡಿ ಅಂದಂಗೆ. ಹಾಗಾದ್ರ ಕ್ವಶನ್ ಕೇಳಿದ್ರ ಸೆಲ್ಲಿಂಗ್ ಪ್ರೈಸ್ ಅನ್ನ ಹೇಳ್ರಿ, ಹಾಗಾದ್ರೆ ಇದೇ 120% ವ್ಯಾಲ್ಯೂ ಅನ್ನ ಎಷ್ಟು ಅಂದ. ಸಿಂಪಲ್ ಆಗಿ ಬಿಡಿಸ್ಬೋದು, 100% ವ್ಯಾಲ್ಯೂ ಕೊಟ್ಟಿದಾರ, 100% ಅಂದ್ರೆ ಕೊಂಡ ಬೆಲೆ 6,000 ಅಂತ ಕೊಟ್ಟಿದ್ದಾರೆ. ನನಗೆ ಕೇಳಿರೋದು ಎಷ್ಟು, ಮಾರಿದ ಬೆಲೆ, ಮಾರಿದ ಬೆಲೆ ಅಂದ್ರೆ 120%, ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತ, 2 0 2 0 ಕ್ಯಾನ್ಸಲ್ ಆದ್ರೆ 12 ಎಷ್ಟು ಬರುತ್ತಾ, 72 ಬರ್ತದ, ಮುಂದೆ 2 0 ಅದಾವು, 2 0, ಹಾಗಾರ 7,200 ಅನ್ನೋದು ಆ ವಸ್ತುವಿನ ಮಾರಿದ ಬೆಲೆ ಆಗಿರುತ್ತ, ಆಯ್ಕೆ 4. ಕ್ಲಿಯರ್. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಪ್ರಶ್ನೆಯಲ್ಲಿ ವಿಚ್ ಒನ್ ಆಫ್ ದ ಫೋರ್ ಇಂಟರ್ಚೇಂಜಸ್ ಇನ್ ದ
ಸೈನ್ಸ್ ಅಂಡ್ ನಂಬರ್ಸ್ ವುಡ್ ಮೇಕ್ ದ ಇಕ್ವೇಶನ್ ಟ್ವೆಲ್ ಅಂತಿದೆ. ಸೊ ಕೆಳಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ರಲ್ಲ, ಇವುಗಳಲ್ಲಿ ನಂಬರ್ಸ್ ಅನ್ನ ಇಂಟರ್ಚೇಂಜ್ ಮಾಡಿ ಮತ್ತು ಸಿಂಬಲ್ಗಳನ್ನ ಇಂಟರ್ಚೇಂಜ್ ಮಾಡಿ ನನಗೆ ಎಷ್ಟು ಬರ್ಬೇಕು ಇಕ್ವೇಶನ್ನು? 12 ಬರ್ಬೇಕಂತಿದೆ. ಸೊ ಹಾಗಾದ್ರೆ ಯಾವ ರೀತಿ ಮಾಡೋದು? ಫಸ್ಟ್ ಕ್ವಶನ್ ಅನ್ನು ಬರೀತಾ ಬರೋಣ. ಕ್ವಶನ್ ಅಲ್ಲಿ 4 / 3 ಅಂತ ಇದೆ, ಪ್ಲಸ್ 2 ಇದೆ, ಇಂಟು 4 ಇದೆ, ನೆಕ್ಸ್ಟ್ -8 = 12 ಆಗ್ಬೇಕು. ಫಸ್ಟ್ ಕೆಲಸ ನಾನು ಏನ್ ಮಾಡ್ಬೇಕಂದ್ರೆ 2 ಮತ್ತೆ 8 ಇಂಟರ್ಚೇಂಜ್ ಮಾಡ್ಬೇಕು, ಅದರ ಜೊತೆಗೆ ಮೈನಸ್ಸು ಮತ್ತು ಡಿವೈಡೆಡ್ ಬೈ ಅನ್ನು ಕೂಡ ಇಂಟರ್ಚೇಂಜ್ ಮಾಡ್ಬೇಕಾಗುತ್ತೆ. ಫಸ್ಟ್ ನಾವೇನ್ ಮಾಡೋಣ ಅಂತ ಕೇರ, 2 ಇಂಟರ್ಚೇಂಜ್ ಮಾಡ್ತಾ ಬಂದ್ರೆ 2 ಮತ್ತೆ 8 ಇಂಟರ್ಚೇಂಜ್ ಮಾಡ್ತಾ ಬಂದ್ರೆ 4 ಬರೀತೀರಿ, ಅಲ್ಲಿ ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್ ಅಂತ ಹೇಳಿದಾರ, 3 ಬಂತು, ಪ್ಲಸ್ 2 ಇದ್ದಲ್ಲಿ 8 ಬರಿಬೇಕು, ಇಂಟು 4, ಮೈನಸ್ ಇದ್ದಲ್ಲಿ ಡಿವೈಡೆಡ್ ಬೈ ಬರೀತೀರಿ, 8 ಇರಲ್ಲಿ 2 ಅಂತ ಬರೀತೀರಿ. ಸೊ ಇದನ್ನು ಸಾಲ್ವ್ ಮಾಡ್ತಾ ಬಂದಾಗ ಫಸ್ಟ್ ನಾವು ಬಾಡ್ಮಸ್ ರೂಲ್ ಅಂತ ಕರಿತೀವಿ. ಸಿಂಪ್ಲಿಫಿಕೇಶನ್ ಅಲ್ಲಿ ಇದರ ಒಂದು ಆಧಾರದ ಮೇಲೆ ನಾವು ಸಿಂಪ್ಲಿಫೈ ಮಾಡ್ತೀವಿ. ಬಿ ಅಂತ ಕೇರ ಬ್ರಾಕೆಟ್, ಹಲವಾರು ರೀತಿ ಬ್ರಾಕೆಟ್ಸ್ ಗಳು ಬರ್ತಾವೆ. ಫಸ್ಟ್ ಬ್ರಾಕೆಟ್ ಏನಾದರೂ ಇತ್ತು ಅಂತ ಕೇರ ಫಸ್ಟ್ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಬೇಕು, ಅದಾದ ನಂತರ ಹಾಫ್ ಅನ್ನ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಪ್ರಿಯಾರಿಟಿ ಬರೋದು ಡಿವಿಜನ್ಗೆ, ಓಕೆ. ನೆಕ್ಸ್ಟ್ ಬರೋದು ಮಲ್ಟಿಪ್ಲಿಕೇಶನ್, ನೆಕ್ಸ್ಟ್ ಅಡಿಷನ್, ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್. ಹಾಗಾದ್ರೆ ಈ ಇಕ್ವೇಶನ್ ಅಲ್ಲಿ ಫಸ್ಟ್ ನಮ್ ಪ್ರಿಯಾರಿಟಿ ಇರೋದು ಡಿವಿಜನ್ಗೆ. ಫಸ್ಟ್ ಡಿವಿಜನ್ ಅನ್ನ ನಾವು ಇಲ್ಲಿ ಮಾಡ್ತಾ ಬಂದ್ರೆ 4 / 2 ಅಂದ್ರೆ 2 ಬಂತು, ಇಂಟು 8 ಆಗತ್ತೆ, ಪ್ಲಸ್ 3 - 4. ಡಿವಿಜನ್ ಆದ ನಂತರ ನೆಕ್ಸ್ಟ್ ಪ್ರಿಯಾರಿಟಿ ಇರೋದು ಮಲ್ಟಿಪ್ಲಿಕೇಶನ್ಗೆ. ಸೊ ಮಲ್ಟಿಪ್ಲಿಕೇಶನ್ ಇಲ್ಲಿ ನೋಡ್ತಾ ಬಂದ್ರೆ 8 / 16 ಆಗತ್ತ, ಪ್ಲಸ್ 3 - 4 ಅಂತಿದೆ. ನೆಕ್ಸ್ಟ್ 16 / 4 ಅಂತ ಮಾಡ್ತಾ ಬಂದಾಗ 16 ಮತ್ತು 4 ಪ್ಲಸ್ ಮಾಡಿದಾಗ 20 ಆಗತ್ತ, -3 ಅಂತ ಕೇರ ನನಗೇನ್ ಬರಲ್ಲ, 12 ಉತ್ತರ ಬರಲ್ಲ. ಹಾಗಾಗಿ 1 ಆಯ್ಕೆ ರಾಂಗ್ ಆಗತ್ತ. ಇನ್ನ 2 ಆಪ್ಷನ್ ಅನ್ನ ಚೆಕ್ ಮಾಡ್ತಾ ಬರೋಣ. 2 ಆಪ್ಷನ್ ಅನ್ನ ಚೆಕ್ ಮಾಡ್ಬೇಕು ಅಂದ್ರೆ ಅಗೇನ್ 2 ಮತ್ತು 8 ಇಂಟರ್ಚೇಂಜ್ ಮಾಡ್ಬೇಕು, ಬಟ್ ಸಿಂಬಲ್ ಅಲ್ಲಿ ಡಿವೈಡೆಡ್ ಬೈ ಮತ್ತ ಇಂಟೂನ ಇಂಟರ್ಚೇಂಜ್ ಮಾಡ್ಬೇಕು. ಸೊ ಬರಿತಾ ಬರೋಣ. ಸೊ 4 / 4 ಇರುತ್ತೆ, ಡಿವೈಡೆಡ್ ಬೈ ಇರೋದನ್ನ ಏನ್ ಮಾಡ್ಬೇಕು? ಇಂಟು ಆಗಿ ಚೇಂಜ್ ಮಾಡ್ಬೇಕು, ಪ್ಲಸ್ 2 ಇರೋದನ್ನ 8 ಆಗಿ ಚೇಂಜ್ ಮಾಡ್ಬೇಕು, ಇಂಟು ಇರೋದನ್ನ ಡಿವೈಡೆಡ್ ಬೈ ಮಾಡ್ಬೇಕು. 4 / 4 ಇರುತ್ತ, ಮೈನಸ್ 8 ಇರೋದನ್ನ 2 ಅಂತ ಬರಿಬೇಕು. ಸೊ ಇವಾಗ ಫಸ್ಟ್ ಡಿವಿಷನ್ ಮಾಡ್ಬೇಕಂತಂದಾಗ ಡಿವಿಷನ್ ಮಾಡ್ತಾ ಬಂದಾಗ 4 / 2 ಆಗತ್ತ, 2 - 2 ಇಲ್ಲಿ ಎಷ್ಟು ಬಂತಂದ್ರ 3 × 4 ಐತೆ. 4 / 3 ಎಷ್ಟಾಗತ್ತಂದ್ರ 12 ಆಗತ್ತ, +2 - 2 ಅಂತಿದೆ, ಹೌದಾ. 12 + 2 ಅಂತ ಮಾಡಿದಾಗ 14 ಆಗತ್ತ, 14 - 2 ಅಂತ ಬಂದಾಗ 12 ಆಗತ್ತ. ಅವ್ರು ಹೇಳಿದ್ದು ಕೂಡ 12 ಬರಲೇಬೇಕಂತ ಹೇಳಿದಾರ. ಹಾಗಾರ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಾಗತ್ತಂದ್ರೆ ಆಪ್ಷನ್ 2 ಸರಿಯಾಗಿರೋದು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸ್ಟಡಿ ದ ಗಿವನ್ ಇನ್ಫಾರ್ಮೇಶನ್ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ ಅಂತಿದೆ. ಸೊ ಈ ಪ್ರಶ್ನೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇರ ಪ್ರೊಬ್ಯಾಬಿಲಿಟಿ ಅಂತ ಒಂದು ಚಾಪ್ಟರ್ ಬರುತ್ತೆ, ಸಂಭವನೀಯತೆ ಅಂತ ಕರೀತಾರೆ. ಸೊ ನೀವು ಇತ್ತೀಚಿನ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಮೇಲೆ ಬಹಳಷ್ಟು ಸಾರಿ ಪ್ರಶ್ನೆ ಕೇಳಿದಾರೆ. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅವೆರಡು ಚಾಪ್ಟರ್ನ ನೀವು ಗಮನದಲ್ಲಿ ಇಟ್ಕೊಂಡು ಸ್ಟಡಿ ಮಾಡ್ರಿ. ಸೊ ಪ್ರಶ್ನೆ ಹೇಳ್ತಾರ, ಒಂದು ಬಾಸ್ಕೆಟ್ ಇದೆ ಅಂತ, ಆ ಬಾಸ್ಕೆಟ್ ಒಳಗಡೆ ಆ ಬಾಸ್ಕೆಟ್ ಕಂಟೈನ್ಸ್ 6 ಬ್ಲೂ ಬಾಲ್ ಇದೆ ಅಂತ. ಬ್ಲೂ ಬಾಲ್ಗಳು ಎಷ್ಟಿದಾವ ಅಂತ ಕೇರ, 6 ಬ್ಲೂ ಬಾಲ್ಗಳಿದಾವ ಈ ಬಾಸ್ಕೆಟ್ ಒಳಗಡೆ. ನೆಕ್ಸ್ಟ್ 2 ರೆಡ್ ಬಾಲ್ಗಳು 2 ಇದೆ ಅಂತಿದೆ. ನೆಕ್ಸ್ಟ್ 4 ಗ್ರೀನ್ ಬಾಲ್ಸ್, 4 ಹಸಿರು ಬಣ್ಣದ ಚೆಂಡುಗಳಿವೆ. ನೆಕ್ಸ್ಟ್ 3 yellow balls ಅಂತಿದೆ. ಯೆಲ್ಲೋ ಬಾಲ್ಗಳು ಎಷ್ಟಿದಾವು? 3 ಬಾಲ್ಗಳಿದಾವ. ಹಾಗಾರ ಒಟ್ಟು 15 ಚೆಂಡುಗಳು ಆ ಒಂದು ಬಾಸ್ಕೆಟ್ ನಲ್ಲಿ ಇದಾವ. ಸೊ ಔಟ್ ಆಫ್ ದೀಸ್ 15 ಬಾಲ್ಸ್ ನಾನೇನ್ ಮಾಡ್ಬೇಕಾಗಿದೆ ಅಂದ್ರ, ಇಫ್ 4 balls ಆರ್ ಪಿಕ್ಡ್ ಅಟ್ ರ್ಯಾಂಡಮ್, ಆ 15 ಚೆಂಡುಗಳಲ್ಲಿ 4 ಬಾಲ್ಗಳನ್ನ ನಾನು ರ್ಯಾಂಡಮ್ ಆಗಿ ಪಿಕ್ ಮಾಡಿದ್ರ ಅದರಲ್ಲಿ ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ 2 are red, 2 are green? ನಾವೇನು 4 ಬಾಲ್ಗಳನ್ನ ಪಿಕ್ ಮಾಡ್ತೀವಲ್ಲ, ಆ 4 ಬಾಲ್ಗಳಲ್ಲಿ 2 ಬಾಲ್ ರೆಡ್ ಆಗಿರ್ಬೇಕಂತ ಮತ್ತು ಇನ್ನೆರಡು ಬಾಲ್ ಏನಾಗಿರ್ಬೇಕಂತಿದೆ? ಗ್ರೀನ್ ಆಗಿರ್ಬೇಕಂತಿದೆ. ಹಾಗಾದ್ರೆ ನಾ ಪ್ರೊಬಾಬಿಲಿಟಿಯನ್ನ ಕಂಡಿಡಿತಾ ಬಂದ್ರ, ತಮ್ಗೆಲ್ರಿಗೂ ಗೊತ್ತದ ಪ್ರೊಬಾಬಿಲಿಟಿ ಅಂತ ಕೇರ ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಆಲ್ ಪಾಸಿಬಲ್ ಔಟ್ಕಮ್ ಅಂತ ಕರಿತೀವಿ, ಅದು ಫಾರ್ಮುಲಾ. ನನಗೆ ಫೇವರೇಬಲ್ ಔಟ್ಕಮ್ ಯಾವ ಅಂತ ಕೇರ, ನನಗೆ 2 ಬಾಲ್ ಏನ್ ಬೇಕು? ರೆಡ್ ಬೇಕು. ಹಾಗಾದ್ರೆ ಟೋಟಲ್ ರೆಡ್ ಎಷ್ಟಿದಾವು? 2 ರೆಡ್ ಇದಾವು. ಆ 2 ರಲ್ಲಿ 2 ನನಗ ಪಿಕ್ ಮಾಡಿದಾಗ ಬೇಕು.
ಮತ್ತು ಅಂತಿದೆ, ಮತ್ತು ಅಂತಿದ್ರೆ ಎಂಟು ಬರುತ್ತಾ. ನೆಕ್ಸ್ಟ್ ಟು ಆರ್ ಗ್ರೀನ್ ಬಾಲ್ಸ್, ಟೋಟಲ್ ಗ್ರೀನ್ ಬಾಲ್ ಎಷ್ಟಿದಾವ? ನಾಲ್ಕು ಗ್ರೀನ್ ಬಾಲ್ ಅದಾವ, ಇದ್ರೊಳಗ ಎರಡು ನನಗೆ ಗ್ರೀನ್ ಬಾಲ್ ಬೇಕಾಗಿದೆ. ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ ಅಂತ ಕೇಳ, ಒಟ್ಟು 15 ಚೆಂಡುಗಳಲ್ಲಿ ನಾನು 4 ಚೆಂಡುಗಳನ್ನು ಪಿಕ್ ಮಾಡ್ತಾ ಇದ್ದೀನಿ, ಹಾಗಾಗಿ 15C4 ಅಂತ ನಾನು ಇಲ್ಲಿ ಬರಿತಾ ಬರ್ತೇನೆ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋದಾಯ್ತು ಅಂತ ಕೇಳಿದ್ರೆ, ತಮ್ಗೆಲ್ಲರಿಗೂ ಗೊತ್ತತೆ ಎನ್ ಸಿ ಎನ್ ಅಂತ ಏನಾದ್ರೂ ಇತ್ತು ಅಂತ ಕೇಳಿದ್ರೆ ಇದ್ರ ವ್ಯಾಲ್ಯೂ ಎಷ್ಟಾಗತ್ತಂದ್ರೆ 1 ಆಗಿರುತ್ತೆ. ಎನ್ ಸಿ ಎನ್ ಅಂತ ಕೇಳಿದ್ರೆ ಇದ್ರ ವ್ಯಾಲ್ಯೂ ಎಷ್ಟಾಗಿರುತ್ತೆ? 1 ಆಗಿರುತ್ತೆ. ಹಾಗಾದ್ರೆ ಇದಿಷ್ಟರ ವ್ಯಾಲ್ಯೂ ಏನಾಯ್ತು? 1 ಆಯ್ತು ಇಂಟು 4C2 ಅಂದ್ರ ನಾನು ಸಿಂಪ್ಲಿಫಿಕೇಶನ್ ಮಾಡ್ತಾ ಬಂದ್ರೆ 4 × 3 ಡಿವೈಡೆಡ್ ಬೈ 2 ಮಾಡ್ತೀನಿ, ಡಿವೈಡೆಡ್ ಬೈ 15C4 ಅಂದ್ರ 15 ಅನ್ನ 4 ಸಾರಿ ಇಳಿಕೆ ಕ್ರಮದಲ್ಲಿ ನಾನು ಬರೀತೀನಿ. ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಅಂದ್ರ 4 × 3 × 2 × 1. ನ್ಯೂಮರೇಟರ್ ಅನ್ನ ಸಿಂಪ್ಲಿಫಿಕೇಶನ್ ಮಾಡೋಣ. 2 ಒಂದ್ಲೆ 2 ಎಳೆ 4 ಅಂದ್ರ 3 ಎಳೆ ಎಷ್ಟಾಯ್ತು? 6. 6 ಒಂದ್ಲೆ 6, ನ್ಯೂಮರೇಟರ್ ಅಲ್ಲಿ 6 ಬಂತು. ಇನ್ನು ಡಿನಾಮಿನೇಟರ್ ಒಳಗಡೆ 4 × 3 12 ಆಗತ್ತ, ಈ 12 ಕ್ಯಾನ್ಸಲ್ ಆಗತ್ತ. ನೆಕ್ಸ್ಟ್ 2 ಒಂದ್ಲೆ ಅಂತ ನೋಡ್ತೀವಿ, 2 × 7 = 14 ಅಂತ ನೋಡ್ತೀವಿ. ಓಕೆ, 15 × 7 ಎಷ್ಟಾಯ್ತಂದ್ರ 105 ಆಗತ್ತ, ಇಂಟು 13 ಉಳಿಯುತ್ತೆ. 13 × 5 = 65, 13 × 1 = 13. ಹಾಗಾದ್ರೆ 1, 3, 6, 5 ಡಿನಾಮಿನೇಟರ್ ಒಳಗೆ ಬರತ್ತೆ. ಇದನ್ನ 3 ಕ್ಯಾನ್ಸಲ್ ಮಾಡಿದಾಗ 3 × 2 = 6 ಆಗತ್ತ. ಹಾಗಾದ್ರೆ ನ್ಯೂಮರೇಟರ್ ಒಳಗ 2 ಬಂತು. ನೆಕ್ಸ್ಟ್ 3, 4, 12 ಒಂದು ಕ್ಯಾರಿ ಉಳಿಯತ್ತ, 16 ಆಗತ್ತ. 3 × 5 = 15, ಅಗೇನ್ ಒಂದು ಕ್ಯಾರಿ ಉಳಿಯತ್ತ, ಅಗೇನ್ 15 ಆಗತ್ತ. 3 × 15 = 15. ಹಾಗಾದ್ರ ಪ್ರೊಬ್ಯಾಬಿಲಿಟಿ ಎಷ್ಟಾಗತ್ತಂದ್ರ 2 ÷ 4 = 55 ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ. ಆಯ್ಕೆ ಇಲ್ಲಿ 4 ಇದೆ ನೋಡಿ, 2 ÷ 4 = 55 ಅಂತಕ್ಕಂಥದ್ದು ಸರಿಯಾದಂತ ಉತ್ತರ. ಕಾಮನ್ ಆಗಿ ಪ್ರೊಬಾಬಿಲಿಟಿ ಮೇಲೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಪ್ರೊಬಾಬಿಲಿಟಿಯನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ರಿ, ಹಲವಾರು ವೆರೈಟಿ ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡಿ. ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಎ ಬಿ ಸಿ ಡಿ ಹ್ಯಾವ್ 2900 ಅಂತ. ಸೊ ಎ ಬಿ ಸಿ ಡಿ ಅಂತಕ್ಕಂತಹ 4 ಜನರಿದಾರ, ಈ 4 ಜನರ ಹತ್ರ ಒಟ್ಟು ಎಷ್ಟು ದುಡ್ಡಿದೆ ಅಂದ್ರ 2900 ರೂಪಾಯಿ ದುಡ್ಡಿದೆ. ನೆಕ್ಸ್ಟ್ ಹೇಳ್ತಾರ, ಎ ಹ್ಯಾಸ್ ಟ್ವೈಸ್ ಆಸ್ ಮಚ್ ಆಸ್ ಸಿ ಅಂತ ಇತ್ತು. ಎ ಅನ್ನೋರು ಸಿ ಹತ್ರ ಎಷ್ಟಿದೆ ಅದ್ರ ಡಬಲ್ ದುಡ್ಡು ಯಾರ ಹತ್ರ ಇದೆ ಅಂತ? ಎರವ್ರ ಹತ್ರ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಬಂದಾಗ ಬಿ ಹ್ಯಾಸ್ ಟ್ವೈಸ್ ಸಾರಿ 3 times ಆಸ್ ಮಚ್ ಆಸ್ ಡಿ ಅಂತ. ಹಾಗರ ಬಿ ರವ್ರ ಹತ್ರ ಎಷ್ಟು ದುಡ್ಡು ಐತಂದ್ರ ಡಿ ರವ್ರ ಹತ್ರ ಇರುವ ದುಡ್ಡಿನ 3 times ಯಾರ ಹತ್ರ ಇದೆ? ಬಿ ರವ್ರ ಹತ್ರ ಇದೆ. ನೆಕ್ಸ್ಟ್ ಆಲ್ಸೋ ಸಿ ಅಂಡ್ ಡಿ ಟುಗೆದರ್ ಹ್ಯಾವ್ 500 < ಎ ಅಂತ ಐತೆ. ಸಿ ಮತ್ತ ಡಿ ರವರ್ ಹತ್ರ ಎಷ್ಟು ದುಡ್ಡು ಐತಂದ್ರ ಎ ರವರ್ ಹತ್ರ ಎಷ್ಟು ದುಡ್ಡು ಇದೆಯಲ್ಲ ಅದಕ್ಕ 500 ರೂ ಕಡಿಮೆ ಇದೆ ಅಂತ. ಎ ರವರಿಗಿಂತ 500 ರೂಪಾಯಿ ಕಡಿಮೆ ಇದೆ ಅಂತ. ನೆಕ್ಸ್ಟ್ ದ ಡಿಫ್ರೆನ್ಸ್ ಆಫ್ ಎಜ್ ಶೇರ್ ಅಂಡ್ ಡಿಜ್ ಶೇರ್ ವಿಲ್ ಬಿ. ಹಾಗಾದ್ರೆ ಪ್ರಶ್ನೆಯಲ್ಲಿ ಏನ್ ಕೇಳಿದಾರೆ ಅಂದ್ರ ಎ ಮತ್ತು ಡಿ ಎ ನಡುವೆ ಇರತಕ್ಕಂತ ದುಡ್ಡಿನ ವ್ಯತ್ಯಾಸ ಎಷ್ಟು ಅಂತ ಪ್ರಶ್ನೆ ಕೇಳಿದ್ರು. ಸೊ ನಾವೇನ್ ಮಾಡೋಣ ಅಂತ ಕೇಳ, ಎಲ್ಲವನ್ನ ಒಂದಕ್ಕೆ ಕನ್ವರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇವಾಗ ಎ ಅಂದ್ರ ಎ ಪ್ಲೇಸ್ ಒಳಗಡೆ 2C ಅಂತ ಇದೆ, ಎ ಪ್ಲೇಸ್ ಒಳಗಡೆ ನಾ ಏನ್ ಬರೀತೀನಿ 2C ಅಂತ ಬರೀತೀನಿ. ಪ್ಲಸ್ ಬಿ ನು ಕೂಡ ಸಿ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರ ನಾನು ಡಿ ಅನ್ನ ಕನ್ವರ್ಟ್ ಮಾಡ್ಬೇಕು. ಫಸ್ಟ್ ಡಿ ಬೇಕಾಯ್ತು ಅಂತ ಕೇಳಿದ್ರ ಎ ಅಂದ್ರ 2C ಐತೆ, ಸಿ ಪ್ಲಸ್ ಡಿ ಇಸ್ಕೊಳ್ ಟು ಎ ಪ್ಲೇಸ್ ಒಳಗೆ ನಾ 2C ಅಂತ ಬರೀತೀನಿ, -500 ಅಂತ ಬರೆದ್ರೆ ನನಗೆ ಡಿ ಅಷ್ಟೇ ಬೇಕು ಅಂತ ಕೇಳ. ಇನ್ ಟರ್ಮ್ಸ್ ಆಫ್ ಸಿ ಬೇಕು ನನಗೆ ಡಿ, ಸಿ ಆ ಕಡೆ ಹೋಯ್ತಂದ್ರೆ ಮೈನಸ್ ಆಗತ್ತ, ಸಿ -500 ಉಳಿತು. ಇಲ್ಲಿ ಒಂದು ಸಿ ಯಾಕೆ ಬಂತಂದ್ರ 2C ಒಳಗಡೆ ಈ ಸಿ ಆ ಕಡೆ ಬಂದಾಗ ಒಂದು ಸಿ ಮೈನಸ್ ಆಗತ್ತೆ. ಇಲ್ಲಿ ಏನ್ ಉಳಿತು? ಕೇವಲ ಒಂದೇ ಸಿ ಉಳಿತು, ಸಿ -500. ಹಾಗಾದ್ರ ಡಿ ಅನ್ನ ನಾನು ಏನಂತ ಬರಿಬಹುದು? ಸಿ -500 ಅಂತ ಬರಿಬಹುದು. ಅದೇ ರೀತಿ ಡಿ ಅನ್ನ ನಾನು ಸಿ -500 ಅಂತ ಬರೆದ್ರ ಬಿ ವ್ಯಾಲ್ಯೂವನ್ನ ಏನಂತ ಬರಿಬಹುದು ನಾನು? 3 × C - 500 ಅಂತ ಬರಿಬಹುದು. ಪ್ಲಸ್ ಸಿಗೆ ಸಿ ಅನ್ನ ಬರೀರಿ, ಪ್ಲಸ್ ಡಿ ಅಂದ್ರೆ ಏನಂತ ಬರಿಬಹುದು ನಾನು? ಸಿ -500 ಅಂತ ಬರಿಬಹುದು. ಓಕೆ ಓಕೆ, ಏನಿದನ್ನ ಸಿಂಪ್ಲಿಫೈ ಮಾಡ್ತಾ ಬರೋಣ. ಇದು ಈಸ್ ಈಕ್ವಲ್ ಟು 2900 ಇದೆ ಅಂತಿದೆ. 2900 ಈಸ್
ಈಕ್ವಲ್ ಟು 2900 ಇದೆ ಅಂತ. ಹಾಗಾದ್ರೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ತಾ ಬಂದ್ರೆ 2c + 3 × c ಎಷ್ಟಾಗತ್ತ? 3c ಆಗತ್ತ. ಮೈನಸ್ 3 ಇಲ್ಲಿ 15 ಅಂದ್ರೆ 1500 ಆಗತ್ತ. ನೆಕ್ಸ್ಟ್ ಪ್ಲಸ್ ಸಿ ಪ್ಲಸ್ ಸಿ ಅಂತಿದೆ, 2c ಅಂತ ಕರಿಬಹುದು. ಮೈನಸ್ 500 ಅಂತಿದೆ, ಈಸ್ ಈಕ್ವಲ್ ಟು 2900 ಅಂತ ನಾನು ಇಲ್ಲಿ ಬರೀತೀನಿ. ಇದನ್ನ ಮಾಡ್ಕೊಳೋ ಉದ್ದೇಶ ಏನಂದ್ರೆ ಎಲ್ಲವನ್ನು ಒಂದೇ ಟರ್ಮ್ ಒಳಗೆ ಬರೆದಿ ನಾವು ಸಿಗೆ ಕನ್ವರ್ಟ್ ಮಾಡಿದೀವಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, 2c + 3c 5c ಆಯ್ತು, 5c + 2c ಅಂತ ಕೇಳಿದ್ರೆ ಎಷ್ಟಾಯ್ತು? 7c ಆಗತ್ತೆ. 7c ಆಯ್ತು, 7c ಆಯ್ತು. ಓಕೆನಾ? ಇಲ್ಲಿ 2900 ಇರೋದು 2900 ಆಗತ್ತೆ. ಇಲ್ಲಿ ಮೈನಸ್ 1500 ಮೈನಸ್ 500 ಅಂತ ಕೇಳ, ಮೈನಸ್ 2000 ಆಗತ್ತ. 1500 500 ಆ್ಯಡ್ ಮಾಡಿದ್ರೆ 2000 ಆಗತ್ತ. ಈ 2000 ಈ ಕಡೆ ಬಂದ್ರೆ ಪ್ಲಸ್ 2000 ಆಗತ್ತೆ. ಅದರ ಅರ್ಥ ಇಷ್ಟೇ, 2900 2000 ಸೇರಿಸಿದ್ರೆ 4900 ಆಗತ್ತೆ. ಇದು 7c ವ್ಯಾಲ್ಯೂ. ನನಗೆ ಓನ್ಲಿ ಸಿ ವ್ಯಾಲ್ಯೂ ಬೇಕಾಗಿತ್ತಂದ್ರೆ 7 × 7 = 49 ಅಂದ್ರೆ ಸಿ ವ್ಯಾಲ್ಯೂ ಎಷ್ಟಾಯ್ತು? 700 ಆಗತ್ತೆ. ಸಿ ವ್ಯಾಲ್ಯೂ 700 ಕಂಡಿಡಿದ್ವಿ. ಬಟ್ ಕ್ವಶನ್ ಆಗ ಅವ್ರು ಕೇಳಿರೋದೇನು, ಎಗೆ ಮತ್ತ ಡಿಗೆ ಇರತಕ್ಕಂತಹ ವ್ಯತ್ಯಾಸವನ್ನ ಹೇಳ್ರಿ, ಎ ಮತ್ತ ಡಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನ ಹೇಳ್ರಿ ಅಂತ ಕೇಳಿದಾರ. ಸೊ ಹಾಗಾದ್ರೆ ನನಗೆ ಎ ವ್ಯಾಲ್ಯೂ ಹೆಂಗ್ ಬೇಕ ಬರತ್ತಂದ್ರ, ಸಿ ಇದ್ ಡಬಲ್ ಐತೆ. ಒಂದ್ ವೇಳೆ ಸಿ 700 ಐತಿ ಅಂತ ಕೇಳ, ಸಿ 700 ಐತಿ ಅಂತ ಕೇಳಿದ್ರ ಎ ಎಷ್ಟಿರ್ತಾನ? 700 ಡಬಲ್. ಎ ವ್ಯಾಲ್ಯೂ ಎಷ್ಟಾಯ್ತು? 1400 ಆಗತ್ತೆ. ನೆಕ್ಸ್ಟ್ ಡಿ ವ್ಯಾಲ್ಯೂ ಬೇಕಲ್ಲ ನನಗೆ, ಡಿ ವ್ಯಾಲ್ಯೂ ಬೇಕು ಅಂತ ಕೇಳ, ಸಿ ಮೈನಸ್ 500 ಅಂತಿದೆ. ಅದರ ಅರ್ಥ 700 ಮೈನಸ್ 500 ಮಾಡಿದ್ರ ನನಗೆ ಡಿ ವ್ಯಾಲ್ಯೂ ಎಷ್ಟು ಬರತ್ತ? 200 ಬರತ್ತೆ. ಹಾಗಾದ್ರೆ 1400 ಒಳಗ ನಾನು ಡಿ ಅನ್ನ ಮೈನಸ್ ಮಾಡಿದ್ರೆ, 200 ಅನ್ನ ಮೈನಸ್ ಮಾಡಿದ್ರೆ 1200 ನನಗೇನ್ ಸಿಗ್ತದ? ಉತ್ತರ ಸಿಗುತ್ತೆ. ಸೊ ಹಾಗಾದ್ರೆ ಎ ಮತ್ತು ಡಿಗೆ ವ್ಯತ್ಯಾಸ ಎಷ್ಟಿದೆ ಅಂತ ಕೇರ, 1200 ರೂಪಾಯಿಗಳ ವ್ಯತ್ಯಾಸ ಇದೆ. ಓಕೆ, ಸಿಂಪಲ್ ಆಗಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ನೀವು ಒಂದೇ ಟರ್ಮ್ಗೆ ಕನ್ವರ್ಟ್ ಮಾಡ್ಕೊಂಡಾಗ ಮಾತ್ರ ಈ ರೀತಿ ಪ್ರಶ್ನೆಗಳನ್ನ ವೇಗವಾಗಿ ಸಾಲ್ವ್ ಮಾಡ್ತಾ ಬರ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹಾ, ಇದು ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಅಂತ ಒಂದು ಚಾಪ್ಟರ್ ಇದೆ, ಅದರಲ್ಲಿ ಬರ್ತಕ್ಕಂತ ಒಂದು ಪ್ರಶ್ನೆ ಆಗಿದ್ದು, ಎರಡು ಬಸ್ಸುಗಳು ರಾಷ್ಟ್ರೀಯ ಹೆದ್ದಾರಿಯ ವಿರುದ್ಧ ಸ್ಥಳಗಳಿಂದ 300 ಕಿಲೋಮೀಟರ್ ಅಂತರದಿಂದ ಹೊರಡುತ್ತವೆ ಅಂತ. ಒಂದು ನ್ಯಾಷನಲ್ ಹೈವೇ ಇದೆ, ಈ ನ್ಯಾಷನಲ್ ಹೈವೇ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕೇರ, 300 ಕಿಲೋಮೀಟರ್ ಇದು ಒಂದು ಡಿಸ್ಟೆನ್ಸ್ ಅನ್ನ ಹೊಂದೈತೆ. ಓಕೆ, ಎರಡು ಬಸ್ ಅದಾವ, ಎರಡು ಬಸ್ಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸಕ್ ಸ್ಟಾರ್ಟ್ ಮಾಡ್ತಾವ. ಒಂದೇ ಬಸ್ಸು ಈ ದಿಕ್ಕಿನೊಳಗೆ ಚಲಿಸಕ್ ಸ್ಟಾರ್ಟ್ ಮಾಡಿದ್ರ, ಎರಡನೇ ಬಸ್ಸು ಅದರ ವಿರುದ್ಧ ದಿಕ್ಕಿನೊಳಗ ಚಲಿಸಕ ಸ್ಟಾರ್ಟ್ ಮಾಡುತ್ತೆ. ಮೊದಲ ಬಸ್ಸು 50 ಕಿಲೋಮೀಟರ್ ಓಡುತ್ತಂತ. ಹಾಗಾದ್ರೆ ಮೊದಲ ಬಸ್ಸು ಇಲ್ಲಿಂದ ಇಲ್ಲಿಗೆ 50 ಕಿಲೋಮೀಟರ್ ಅನ್ನ ಓಡ್ತು. 50 ಕಿಲೋಮೀಟರ್ ಓಡಿದ ನಂತರ ಅದೇನ್ ಮಾಡುತ್ತ, 50 ಕಿಲೋಮೀಟರ್ ಆಲ್ರೆಡಿ ಕ್ರಮಿಸ್ತು ಮೊದಲ ಬಸ್ ಇದ. 50 ಕಿಲೋಮೀಟರ್ ಓಡಿ ಬಲ ತಿರುವು ತೆಗೆದುಕೊಂಡು 30 ಕಿಲೋಮೀಟರ್ ಓಡುತ್ತಂತ. ಹಾಗಾದ್ರೆ ಬಲ ತಿರುವು ಅಂತ ಕೇರ, ನೀವು ನ್ಯಾಷನಲ್ ಹೈವೇ ಒಳಗೆ ಈ ದಿಕ್ಕಿನೊಳಗೆ ಹೊಂಟಿರಿ ಅಂದ್ರೆ ಬಲ ದಿಕ್ಕು ಅಂತ ಕೇರ, ರೈಟ್ ಸೈಡಿಗೆ ಟರ್ನ್ ಆಗಿ 30 ಕಿಲೋಮೀಟರ್, ಇಲ್ಲಿಂದ ಇಲ್ಲಿ 50 ಆಗಿತ್ತು, ರೈಟ್ ಟರ್ನ್ ತಗೊಂಡು 30 ಕಿಲೋಮೀಟರ್ ಅದು ನೆಕ್ಸ್ಟ್ ಏನ್ ಮಾಡುತ್ತಾ ಚಲಿಸುತ್ತಂತ. ನಂತರ ಎಡ ತಿರುವು ಪಡೆದು ರಾಷ್ಟ್ರೀಯ ಹೆದ್ದಾರಿ ಎಡೆಗೆ ಚಲಿಸುತ್ತದೆ. ಇದು ವೆರಿ ಇಂಪಾರ್ಟೆಂಟ್. ಈಗ ಈ ದಿಕ್ಕೊಳಗೆ ಹೋಗ್ತಕ್ಕಂಥ ಬಸ್ಸು ಬಲ ತಿರುವು ತಗೊಂಡು 30 ಕಿಲೋಮೀಟರ್ ಈ ದಿಕ್ಕಿನೊಳಗೆ ಬಂತು, ಇಲ್ಲಿಂದ ಪುನಃ ಎಡ ತಿರುವು ತಗೊಂಡಂತ. ಪುನಃ ಎಡ ತಿರುವು ಅಂತ ಕೇರ, ಪುನಃ ಎಡ ತಿರುವು ತಗೊಂಡು ಇದೇ ಸ್ಟ್ರೇಟ್ ಒಳಗೆ ಹೋಯ್ತಂದ್ರ ಅದು ನ್ಯಾಷನಲ್ ಹೈವೇ ತಲುಪೋದಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಎಡೆಗೆ ಚಲಿಸ್ಬೇಕಿತ್ತಂದ್ರ ನೀವು 45 ಡಿಗ್ರಿ ಟರ್ನ್ ಆಗ್ಬೇಕು. 45 ಡಿಗ್ರಿ ಟರ್ನ್ ಆದಾಗ ಮಾತ್ರ ನೀನು ನ್ಯಾಷನಲ್ ಹೈವೇ ಕಡೆ ಹೋಗಕ್ ಸಾಧ್ಯ. ಹಾಗಾದ್ರ ಇಲ್ಲಿ ಎಷ್ಟಿದೆ, 45 ಡಿಗ್ರಿ ಕೋನ ಉಂಟಾಗತ್ತೆ. ಓಕೆನಾ? ನೆಕ್ಸ್ಟ್ ಎರಡನೇ ಬಸ್ಸಿನ ಬಗ್ಗೆ ನೋಡ್ತಾ ಬರೋಣ. ಈ ಮಧ್ಯೆ ಸಣ್ಣ ಸ್ಥಗಿತದ ಕಾರಣ ಇನ್ನೊಂದು ಬಸ್ಸು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೇವಲ 70 ಕಿಲೋಮೀಟರ್ ಮಾತ್ರ ಚಲಿಸುತ್ತೆ. ಏನು ಎರಡನೇ ಬಸ್ ಅಪೋಸಿಟ್ ಬರ್ತಾ ಇತ್ತಲ್ಲ, ಆ ಬಸ್ಸು ಕೇವಲ 70 ಕಿಲೋಮೀಟರ್ ಚಲಿಸಿ ಅದೇನ್ ಮಾಡತ್ತಂದ್ರ ಇಲ್ಲಿಗೆ 70 ಕಿಲೋಮೀಟರ್ ಚಲಿಸುತ್ತೆ. ಎರಡನೇ ಬಸ್ ಇಲ್ಲೇ ಐತೆ, ಒಂದನೇ ಬಸ್ ಇಲ್ಲೇ ಐತೆ, ಹೌದಾ? ಹಾಗಾದ್ರೆ ಎರಡು ಬಸ್ಗಳ ನಡುವಿನ ಅಂತರವೆಷ್ಟು? ಇಲ್ಲಿ ಏನ್ ಅಂತರ ಐತಲ್ಲ, ಈ ಅಂತರ ಎಷ್ಟು ಅಂತ ಕ್ವಶನ್ ಮಾರ್ಕ್. ನನಗ್ ಗೊತ್ತೈತೆ ಟೋಟಲ್ 300 ಐತೆ ಡಿಸ್ಟೆನ್ಸ್, ಇದ್ರೊಳಗಡೆ ಇದು ಆಲ್ರೆಡಿ 70 ಕ್ರಮಿಸ್ಬಿಟ್ಟೈತೆ, ಇದು ಈ ಕಡೆಯಿಂದ 50 ಕ್ರಮಿಸ್ಬಿಟ್ಟೈತೆ. 300 ಒಳಗ 70 - 50 ಮೈನಸ್ ಮಾಡಿದಾಗ ನನಗೆ ಎಷ್ಟು ಸಿಗ್ತದಂತ ಕೇರ, 180 ಸಿಗತ್ತೆ.
ಹಾಗಾರ 180 ಎಲ್ಲಿಂದ ಅಂತ ಕೇಳಿ, ಇಲ್ಲಿಂದ ಇಲ್ಲಿಗೆ 180 ಡಿಸ್ಟೆನ್ಸ್ ಐತಿ. ಬಟ್ ನನಗೆ ಬೇಕಾಗಿರೋದು ಇಲ್ಲಿಂದ ಇಲ್ಲಿಗೆ ಈ ಬಸ್ ಮತ್ತೆ ಈ ಬಸ್ಸಿನ ನಡಬರ್ಕ ಅಂತರ ಬೇಕು. ಹಾಗಾದ್ರೆ ನಾ ಇನ್ನೂ ಏನ್ ಕಂಡಿಡ್ಕೋಬೇಕಂದ್ರ ಇದರ ದೂರ ಎಷ್ಟೈತಿ ಕಂಡಿಡ್ಕೋಬೇಕು. ಅದರ ದೂರ ಹೆಂಗ್ ಕಂಡಿಡಿಬಹುದು ಅಂತ ಕೇರ, ಟ್ಯಾನ್ 45 ಡಿಗ್ರಿ ನಾವಿಲ್ಲಿ ಕಂಡಿಡಿಬಹುದು. ಟ್ಯಾನ್ 45 ಡಿಗ್ರಿ ಅಂತ ಮಾಡಿದಾಗ ಟ್ಯಾನ್ ಬಗ್ಗೆ, ಟ್ಯಾನ್ ಅಂತ ಕೇರ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸ್ಟೆಂಟ್ ಸೈಡ್ ಅಂತ ಕರೀತಾರ. ಇದು ಟ್ಯಾನ್ ಅಂತ ಫಾರ್ಮುಲಾ. ಟ್ಯಾನ್ 45 ಅಂದ್ರ ನಾವ್ ಈಗ ತಾನೇ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ವಿ, ಪ್ರೀವಿಯಸ್ ಕ್ವಶನ್ ಅಲ್ಲಿ ನೋಡಿದ್ವಿ, ಟ್ಯಾನ್ 45 ಅಂದ್ರ ಒಂದಾಗಿರ. ಇಲ್ಲಿ ಅಪೋಸಿಟ್ ಅಂತ ಕೇರ ಈ ಒಂದು ಎಂಗಲ್ ಗೆ ಅಪೋಸಿಟ್ ಇರೋದು, ಏನ್ ಕಂಡಿಡಿಬೇಕಾದಂತ ಏರಿಯಾ ಇದನ್ನ ಎಕ್ಸ್ ಅನ್ಕೊಳನು. ಹಾಗಾದ್ರ ಎಕ್ಸ್ ಡಿವೈಡೆಡ್ ಬೈ ಅಡ್ಜಸ್ಟೆಂಟ್ ಸೈಡ್ ಅಂದ್ರ ಇದು ಕೋನ ಯಾವ್ದುಂಟು ಮಾಡಿರ್ತಲ್ಲ ಇದು 30 ಕಿಲೋಮೀಟರ್ ಚಲಿಸಿರೋದು, ಇದು 30. ಹಾಗಾರ ಎಕ್ಸ್ ಈಸ್ ಇಕ್ವಲ್ ಎಷ್ಟು ಬಂತಂದ್ರ 30 ಕಿಲೋಮೀಟರ್ ಬಂತು. ಎಕ್ಸ್ ಈಸ್ ಇಕ್ವಲ್ ಎಷ್ಟು ಬಂತು? 30 ಕಿಲೋಮೀಟರ್ ಬಂತು. ಹಾಗಾದ್ರ ಈ ದೂರ 30 ಕಿಲೋಮೀಟರ್, ಹಾಗಾದ್ರೆ ಟೋಟಲ್ 180 ಉಳಿದಿತ್ತು. ಇದ್ರೊಳಗ 30 ಕಿಲೋಮೀಟರ್ ನ ಮೈನಸ್ ಮಾಡಿಬಿಟ್ರ ಇನ್ನು ಎಷ್ಟು ಉಳಿತು ನನಗ, 150 ಕಿಲೋಮೀಟರ್ ಉಳಿತು. ಅದು ಈ ಎರಡು ಬಸ್ಗಳ ನಡುವಿನ ಅಂತರ ಆಗಿರುತ್ತೆ. ಆಯ್ಕೆ 2 ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ. ಬೇಕಿದ್ರೆ ಇನ್ನೊಂದ್ಸರಿ ಡ್ರಾ ಮಾಡಿ ತೋರಿಸ್ತೀನಿ ನೋಡ್ರಿ. ಟೋಟಲ್ 300 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು, ಅದ್ರೊಳಗ ಒಂದೇ ಬಸ್ಸು 50 ಕಿಲೋಮೀಟರ್ ಬರುತ್ತಂತ, ಎರಡನೇ ಬಸ್ಸು 70 ಕಿಲೋಮೀಟರ್ ಬರುತ್ತಂತ. ಇವಾಗ ಇಲ್ಲೇ ನಿಮ್ಗೆ ಡಿಸ್ಟೆನ್ಸ್ ಕೇಳಿಬಿಟ್ಟಿದ್ರೆ ಅದ ಕ್ವಶನ್ ಏನೂ ಇರ್ತಾ ಇರಲಿಲ್ಲ. ಬಟ್ ಕ್ವಶನ್ ಒಳಗೆ ಏನ್ ಹೇಳ್ತಾರ, ಇದು 30 ಕಿಲೋಮೀಟರ್ ಈ ಕಡೆ ಹೋಗಿ ವಾಪಸ್ ಹೆದ್ದಾರಿಯನ್ನು ತಲುಪುತ್ತೆ. ನನಗೆ ಇಲ್ಲಿಂದ ಇಲ್ಲಿಗೆ ಅಂತ ನೋಡಿದ್ರ ಎಷ್ಟು ಉಳಿತದಂದ್ರ 180 ಉಳಿದಿರುತ್ತ, 180 ಉಳಿದಿರುತ್ತ ಎರಡು ಬಸ್ಸಿನ ನಡುವರ್ಕ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿಗೆ 180, ನನಗೆ ಈ ಪ್ರದೇಶದ ವ್ಯಾಲ್ಯೂ ಅನ್ನ ಕಂಡಿಡ್ಕೊಂಡ್ರೆ ಬಸ್ ಆಕ್ಚುಲಿ ಇಲ್ಲಿ ಐತಿ. ಈ ಪ್ರದೇಶದ ವ್ಯಾಲ್ಯೂ ಎಷ್ಟು ಅಂತ ನಾವ್ ಈಗ ತಾನೇ ಕಂಡಿಡ್ಕೊಂಡ್ವಿ, 30 ಅಂತ ಕಂಡಿಡ್ಕೊಂಡ್ವಿ. ಇದು 30 ಆಯ್ತಂದ್ರ 180 ಇಲ್ಲಿಂದ ಇಲ್ಲಿಗೆ 180, 30 ಮೈನಸ್ ಮಾಡಿದ್ರ ಈ ಡಿಸ್ಟೆನ್ಸ್ ಎಷ್ಟಾಗತ್ತ, 150 ಅನ್ನೋದು ಸರಿಯಾದಂತ ಉತ್ತರ ಆಗಿರುತ್ತೆ. ಯಾರಿಗೆಲ್ಲ ಇದ್ರೊಳಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ನೋಡ್ರಿ, ವಿಡಿಯೋನ ರಿವೈಂಡ್ ಮಾಡಿ ಇನ್ನೊಂದ್ಸರಿ ಪ್ಲೇ ಮಾಡ್ರಿ, ಇನ್ನೊಂದ್ಸರಿ ಬೆಟರ್ ಅಂಡರ್ಸ್ಟ್ಯಾಂಡ್ ತಮಗಾಗತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡೋ. ಅಲ್ಜಿಬ್ರಾ ಮೇಲೆ ಇರ್ತಕ್ಕಂಥ ಪ್ರಶ್ನೆ. ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಇಸ್ ಈಕ್ವಲ್ ಟು 7 ಅಂತಿದೆ. ನೆಕ್ಸ್ಟ್ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 6 ಅಂತಿದೆ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 85 ಅಂತ ಕೊಟ್ಟಿದ್ದಾರೆ. ಹಾಗಾದ್ರ ಇದರ ವ್ಯಾಲ್ಯೂವನ್ನ ಕಂಡುಹಿಡಿಬೇಕು, ಇದರ ವ್ಯಾಲ್ಯೂವನ್ನ ಕಂಡುಹಿಡಿಬೇಕು. ಹಾಗಾದ್ರ 1/y ಪ್ಲಸ್ 1/z ಮೈನಸ್ 1/x ಅಂತಿದೆ. ಸೊ ಈ ಮೂರರ ಎಲ್ ಸಿಎಂ ಅನ್ನು ನಾ ತೆಗೆದುಕೊಂಡ್ರ, ಲ ಸ ಅವನ್ನ ತೆಗೆದುಕೊಂಡ್ರೆ ಎಕ್ಸ್ ವೈ ಝೆಡ್ ಅನ್ನೋದು ಲ ಸ ಆಗತ್ತೆ. ಹಾಗಾದ್ರೆ ಇಲ್ಲಿ ವೈ ಇರೋ ಕಾರಣಕ್ಕಾಗಿ ಇದನ್ನ ಇದಕ್ಕೆ ಝೆಡ್ ಮತ್ತ ಎಕ್ಸ್ ರಿಂದ ಗುಣಿಸ್ತೀರಿ. ಇಲ್ಲಿ ಝೆಡ್ ಇರೋ ಕಾರಣಕ್ಕಾಗಿ ವೈ ಮೈನಸ್ ವೈ ಮತ್ತ ಎಕ್ಸ್ ಇಂದ ಗುಣಿಸ್ತೀರಿ. ನೆಕ್ಸ್ಟ್ ಅದೇ ತರ ಇಲ್ಲಿ ಎಕ್ಸ್ ಇರೋ ಕಾರಣಕ್ಕಾಗಿ ವೈ ಮತ್ತ ಝೆಡ್ ಇಂದ ಗುಣಿಸ್ತೀರಿ. ಅದರ ಅರ್ಥ ಇಷ್ಟೇ, 1 × ZX ಅಂದ್ರೆ ಇದು ಝೆಡ್ ಎಕ್ಸ್ ಆಗತ್ತ ಪ್ಲಸ್ ಎಕ್ಸ್ ವೈ ಆಗತ್ತ ಮೈನಸ್ ವೈ ಝೆಡ್ ಆಗಿರತ್ತ. ನನಗೆ ಎಕ್ಸ್ ವೈ ಝೆಡ್ ನ ವ್ಯಾಲ್ಯೂ ಗೊತ್ತು, ಎಕ್ಸ್ ವೈ ಝೆಡ್ ನ ವ್ಯಾಲ್ಯೂ ಆರ್ ಅಂತ ಆಲ್ರೆಡಿ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿದಾರೆ. ಸೊ ಎಕ್ಸ್ ವೈ ಝೆಡ್ ನ ವ್ಯಾಲ್ಯೂ ಆರ್ ಅಂತ ಗೊತ್ತಾಯ್ತು. ನಾನು ಏನ್ ಕಂಡಿಡ್ಕೋಬೇಕಂದ್ರ ಝೆಡ್ ಎಕ್ಸ್ ಪ್ಲಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ನ ವ್ಯಾಲ್ಯೂ ಅನ್ನ ಕಂಡಿಡಿಬೇಕು. ಅದನ್ನ ಕಂಡಿಡ್ಕೋಬೇಕಂದ್ರ ನನಗೊಂದು ಐಡೆಂಟಿಟಿ ಗೊತ್ತಿರ್ಬೇಕು, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದೆ ಅಂತ ತಿಳ್ಕೊಡ್ರಿ. ಇದಕ್ಕೂ ಸ್ಕ್ವೇರ್ ಮಾಡಿದ್ರೆ ಇದಕ್ಕೂ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ ಅಂತ ಕೇರ. ಇದನ್ನ ಎಕ್ಸ್ಪಾಂಡ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ 2yz ಮೈನಸ್ 2zx ಅಂತ ಬರುತ್ತೆ. ZX ಅಂತ ಬರುತ್ತೆ. ಓಕೆ, ಸೊ ಇದ್ರೊಳಗ್ ನಾನು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಅಂದ್ರೆ ಎಷ್ಟಿದೆ, 85 ಅಂತಿದೆ. 85 ಗೆ 85 ಬರೀರಿ. ಮೈನಸ್ ಮೈನಸ್ 2 ಅನ್ನ ಕಾಮನ್ ಆಗಿ ತೆಗೆದ್ರ ಇಲ್ಲೇನು ಉಳಿತು, ಎಕ್ಸ್ ವೈ ಉಳಿತು, ಇಲ್ಲಿ ಮೈನಸ್ ವೈ ಝೆಡ್ ಉಳಿತು, ಇಲ್ಲಿ ಮೈನಸ್ ಹೊರಗಡೆ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಪ್ಲಸ್ ಝೆಡ್ ಎಕ್ಸ್ ಉಳಿಯುತ್ತ. ಓಕೆ, ಇವಾಗ ನೋಡ್ರಿ ಈಸ್ ಈಕ್ವಲ್ ಟು 7² ಅಂದ್ರೆ ಎಷ್ಟು ಬರುತ್ತಾ, 49 ಬರುತ್ತಾ. ಇದು ಆಸ್ ಇಟ್ ಈಸ್ ಕ್ಯಾರಿ ಆಗಿರುತ್ತೆ. ಈಗ 85 ಆ ಕಡೆ ಹೋಯ್ತು ಅಂತ ಕೇಳಿದ್ರ ಮೈನಸ್ ಆಗತ್ತ, ಮೈನಸ್ 2 ಇಲ್ಲೇ ಉಳಿದೈತೆ. ಎಕ್ಸ್ ವೈ ಮೈನಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಈಸ್ ಈಕ್ವಲ್ ಟು 49 ಮೈನಸ್ 85 ಅಂತ ಬರೀತೀವಿ. ಹಾಗಾದ್ರ
ಇಲ್ಲಿ ಎಷ್ಟು ಉಳಿಯುತ್ತ? 85 ಒಳಗ 49 ಅನ್ನ ಮೈನಸ್ ಮಾಡ್ತಾ ಬಂದಾಗ ಇಲ್ಲಿ 36 ಉಳಿಯತ್ತ, 36 ಉಳಿಯುತ್ತ, ಅದು ಮೈನಸ್. ಬೋತ್ ಸೈಡ್ ನೀವು ಮೈನಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರ ಮುಗಿದೋಯ್ತು. ಓಕೆ, ಈ ಟೂ ಆ ಕಡೆ ಹೋಯ್ತು ಅಂದ್ರೆ ಡಿವೈಡೆಡ್ ಬೈ ಟೂ ಆಗುತ್ತ, 2 1 2 18 ಕ್ಯಾನ್ಸಲ್ ಆಗುತ್ತ. ಹಾಗಾದ್ರೆ ಎಕ್ಸ್ ವೈ ಇಲ್ಲಿದೆಲ್ಲ, ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ವೈ ಝೆಡ್ ಪ್ಲಸ್ ಜೆಡ್ ಎಕ್ಸ್ ಪ್ಲಸ್ ಜೆಡ್ ಎಕ್ಸ್, ಇದ್ರ ವ್ಯಾಲ್ಯೂನೇ ಎಷ್ಟಾಯ್ತು? 18 ಆಗುತ್ತೆ. ಇಲ್ಲಿ ಮ್ಯಾಲೆ 18 ಬರೆದ್ರೆ ಸಾಕು, 6 1 6 3 18 ಅಂತ ನಾವು ಇದನ್ನ ಕ್ಯಾನ್ಸಲ್ ಮಾಡ್ಬೋದು. ಆಯ್ಕೆ ಯಾವ್ದಾಗುತ್ತೆ ಅಂದ್ರೆ ಆಯ್ಕೆ 3 ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಗಿರುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ತನಕ ನಾವು KPSC ನಾನ್ HK ಪ್ರಶ್ನೆ ಪತ್ರಿಕೆನ ಡಿಸ್ಕಷನ್ ಮಾಡಿದ್ವಿ. ಇದೇ ರೀತಿ ಮುಂದಿನ ತರಗತಿ ಒಳಗೆ ಇನ್ನೂ ಹಲವು ಎಕ್ಸಾಮ್ಸ್ಗಳ ಒಂದು ಅನಾಲಿಸಿಸ್ ಅನ್ನ ತಮ್ಮೊಂದಿಗೆ ಹಂಚ್ಕೊಳ್ತಾ ಬರ್ತೀವಿ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದಿರಿ, ತಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ, ಹಾಗೆ ನಮ್ಮ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದಾದ್ರು ಚಾಪ್ಟರ್ ಬಗ್ಗೆ ಡೀಟೇಲ್ ಆದಂತ ವಿಡಿಯೋ ಬೇಕಿತ್ತು ಅಂದ್ರೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ, ಅದನ್ನ ನೋಡಿ ನಾನು ಮುಂದಿನ ತರಗತಿಯೊಳಗ ಆ ಒಂದು ಚಾಪ್ಟರ್ನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತೀನಿ ಅಂತ ಹೇಳ್ತಾ ಇವತ್ತು ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಥಗಿತಗೊಳಿಸೋಣ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.